பாஸ்கரம் பானும் ரவிம் சூரியம் திவாகரம். ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ್ದಲ್ಲದೆ ನನ್ನ ಹೃದಯದಲ್ಲಿ ಕಾಮದ ಕಿಚ್ಚ ನೆಪ್ಪಿಸಲು ಈ ರೀತಿಯಾಗಿ ಕುಣಿದಾಡುತ್ತಿರುವಿಯಾ? ಮಹಾನುಭಾವ, ನೀವಿಲ್ಲಿದ್ದು ನನಗೆ ತಿಳಿಯದು. ಈಗ ತಿಳಿದುಕೋ, ಹಿಂದೆ ಮುಂದೆ ನೋಡದೆ ಕುಣಿದು ಕುಪ್ಪಳಿಸಿದ್ರ ಫಲವೇ ನಿಮ್ಮದನ್ನು ಈಗ ತಿಳಿದುಕೋ. ದುಷ್ಟೆ, ಈ ನಿನ್ನ ಸಂಯಮ ಶಕ್ತಿ ಇಲ್ಲದ ಏಕನಾಥ, ಹರಿಷಟ್ ವರ್ಗಗಳನ್ನು ಗೆದ್ದಿರುವೆನೆಂದು ಜಂಬ ಕೊಚ್ಚಿಕೊಳ್ಳುತ್ತಿರುವ ಏಕನಾಥ, ಇದು ಧರ್ಮವೇ, ನ್ಯಾಯವೇ, ನೀತಿಯೇ? ದಯ ಮಹಾನುಭಾವ, ದಯ, ಎಲ್ಲಿಗೆ ಹೋಗಲಿ, ಯಾರ ಗರ್ಭದಲ್ಲಿ ಜನಿಸಲಿ, ಹೇಗೆ ಬದುಕಲಿ, ಇದನ್ನಾದರೂ ತಿಳಿಸಿ. ಚಂದ್ರಗಿರಿಯ ಮಹಾರಾಜ, ಚಂದ್ರಕೇತುವಿನ ರಾಣಿ ಗರ್ಭವತಿಯಾಗಿರುವಳು, ನೀನವಳ ಗರ್ಭದಲ್ಲಿ ಜನಿಸು. ಮತ್ತೆ ಶಾಪ? ಸಮಯ ಬಂದಾಗ ತಿಳಿಸುತ್ತೇವೆ. ಗಜಾನನಂ ಗಜಾನನಂ ಭೂತಗಣಾದಿಸೇವಿತಂ ಭೂತಗಣಾದಿಸೇವಿತಂ ಕಪಿತ್ಥ ಕಪಿತ್ಥ ಜಂಬೂಫಲ ಜಂಬೂಫಲ ಸಾರಭಕ್ಷಿತಂ ಸಾರಭಕ್ಷಿತಂ ಉಮಾಸುತಂ ಉಮಾಸುತಂ ಶೋಕವಿನಾಶಕಾರಣಂ ಶೋಕವಿನಾಶಕಂ ಕಾರ್ ಶೋಕವಿನಾಶಕಾರಣಂ ಶೋಕವಿನಾಶಕಾರಣಂ ಶೋಕ ವಿನಾಶ ಕಾರಣ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಹೀಗೆ ಹೀಗೆ ಯಾರು ನೀನು? ನನ್ನ ಹೃದಯದಲ್ಲಿ ಶೋಕದ ಜ್ವಾಲೆಯನ್ನು ಎಬ್ಬಿಸಿದ್ದೀಯೋ? ಅವಳ ತಂದೆ ನನ್ನ ಮಗಳ ಅಲ್ಪ ಅಪರಾಧವನ್ನು ಕ್ಷಮಿಸದೆ ಪಶುವಿನಂತೆ ವರ್ತಿಸಿದ ನೀನು, ಪ್ರೀತಿ ಪ್ರೇಮಗಳಿಂದ ನಿನ್ನ ಮಗನನ್ನು ಮುಟ್ಟಿದೊಡನೆ ಪಶುವಾಗಿ ಹೋಗು. ಅವಿವೇಕಿ, ನನ್ನ ಮಗನನ್ನು ಮುಟ್ಟಿದಾಗಲಲ್ಲವೇ ನಿನ್ನ ಶಾಪು ಫಲಿಸುವುದು. ಅವನನ್ನು ಮುಟ್ಟುವುದೇ ಇಲ್ಲ, ದೂರದಲ್ಲಿಯೇ ನಿಂತು ಅವನನ್ನು ನೋಡಿ ಆನಂದಿಸುತ್ತಾ ನಿನ್ನ ಶಾಪವನ್ನು ಸುಳ್ಳಾಗಿಸುತ್ತೇನೆ. ಅದು ಸಾಧ್ಯವಿಲ್ಲ. ಯಾರ ಮುಖವನ್ನು ಕಂಡು ಹಿಗ್ಗುತ್ತಾ ಬಾಳಬೇಕೆಂದು ಆಸೆ ಪಟ್ಟಿದ್ದೀಯೋ ಅಂತಹ ಈ ನಿನ್ನ ಮಗ ಅಲ್ಪಾಯುವಾಗಲಿ, ತುಂಬಿದ ಶ್ರಾವಣದ ಹುಣ್ಣಿಮೆಯ ರಾತ್ರಿ ಸತ್ತು ಹೋಗಲಿ. ನಾಗರಾಜ, ಇದು ಸಾಧ್ಯವಿಲ್ಲ. ಇದಕ್ಕಾಗಿ ನನ್ನ ತಪಶಕ್ತಿಯನ್ನೇ ಧಾರೆ ಎರೆಯುತ್ತೇನೆ, ಸ್ವಯಂ ಗಾಯತ್ರಿ ದೇವಿಯನ್ನೇ ಆವಾಹಿಸಿಕೊಳ್ಳುತ್ತೇನೆ, ಮೃತ್ಯುಂಜಯನನ್ನೇ ಮೆಚ್ಚಿಸಿ ನನ್ನ ಮಗನನ್ನು ಚಿರಂಜೀವಿ ಎನಿಸುತ್ತೇನೆ. ಕುಮಾರ, ಕುಮಾರ, ಮಾರ್ಕಂಡೆಯ ಹುಡುಗರಂತಿ ಚಿರಂಜೀವಿ ಎನಿಸಿದೆ. ಇದು ಸತ್ಯ, ಸತ್ಯ, ತ್ರಿವಾರ ಸತ್ಯ. ಕಂದ, ಕುಮಾರ,
ಜೈವಾರಿ ಮಹಾಪ್ರಭು. ದಯಮಾಡಿ ಕುದ್ರೆ, ಸನ್ನಿಧಾನದಿಂದ ಬರಬೇಕು ಅಂತ ಅಪ್ಪಣೆ ಆಗಿತ್ತಂತೆ. ಹೌದು ವಿಷಯ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ವೇದ್ಯವಾಗುತ್ತೆ ಪಂಡಿತರೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ವೇದ್ಯವಾಗುತ್ತೆ. ಹೆಣ್ಣು ಮಗು ಬೇಸ್ ಬೇಸ್ ಬಹಳ ಸಂತೋಷ. ಪಾರ್ಕೊಂಡಿದ್ದೋಣ ಪಂಡಿತರೆ. ನನಗೆ ಹೆಣ್ಣು ಮಗು, ವಂಶವನ್ನು ಉದ್ಧಾರ ಮಾಡ್ತಕ್ಕಂತಹ ಹೆಣ್ಣು ಮಗು. ಇಷ್ಟು ದಿವಸವೂ ಅಂಧಕಾರದಲ್ಲಿ ಮುಳುಗಿ ತೇಲ್ತಾ ಇದ್ದ ಅರಮನೆಯನ್ನ ಬೆಳಗು ಸಾಧಿಸಿ ಹುಟ್ಟಿರ್ತಕ್ಕಂತಹ ಶ್ರೀರತ್ನ ಮಹಾಪ್ರಧಾನಿ, ಮಹಾಪ್ರಧಾನಿ, ಮಹಾಮಂತ್ರಿ. ಪ್ರಭು, ನನಗೆ ಹೆಣ್ಣು ಮಗು ಜನಿಸಿದೆ. ತಮಗೆ ಹೆಣ್ಣು ಮಗು? ಬಹಳ ಸಂತೋಷ, ಬಹಳ ಸಂತೋಷ. ನನಗೆ ತಿಳಿಸು, ನಮ್ಮ ದೇಶದಲ್ಲಿರ್ತಕ್ಕ ದೇವಸ್ಥಾನಗಳಲ್ಲೆಲ್ಲ ಯಥೇಚ್ಛವಾಗಿ ಪೂಜೆ ಪುರಸ್ಕಾರಗಳು ನಡೆಯಲಿ. ಊರೂರು ಕೇರಿ ಕೇರಿ ಮನೆಮನೆಗಳಿಗೆಲ್ಲ ಸಕ್ಕರೆಯನ್ನು ಹಂಚಲಿ. ಮಹದಾಗ್ಯ, ಮಹದಾಗ್ಯ. ಪಂಡಿತರೆ, ನನ್ನ ಬಹು ದಿವಸಗಳ ಬೈಕ್ ಸಿದ್ಧಗೊಳಿಸಿದನು. ಪ್ರಭುಗಳು ಸತ್ಯಸಂಧರು, ಧರ್ಮಾತ್ಮರು. ಎಲ್ಲಿ ಧರ್ಮವೋ ಅಲ್ಲಿ ದೈವಾನುಗ್ರಹ. ಪರಮೇಶ್ವರನ ಇಚ್ಛೆ, ಪರಮೇಶ್ವರನ ಚಿತ್ತ. ಮಹಾರಾಣಿ, ರಾಣಿ, ಸಾಕ್ಷಾತ್ ಲಕ್ಷ್ಮೀದೇವಿ. ಪರಮೇಶ್ವರನ ದಯದಿಂದ ನಮಗೆ ಗಂಡು ಮಗುವೆ ಆಗಿದ್ದರೆ. ಗಂಡೋ ಹೆಣ್ಣೋ ಈಶ್ವರನ ವರಪ್ರಸಾದ. ಗಂಡಾಗಿದ್ರೆ ಒಂದು ವಂಶವನ್ನು ಉದ್ಧಾರ ಮಾಡುತ್ತಿದ್ದ, ಹೆಣ್ಣು ಮಗು ಎರಡು ವಂಶಗಳನ್ನು ಉದ್ಧಾರ ಮಾಡುತ್ತಾಳೆ. ಸಂತೋಷದಿಂದಿರು ರಾಣಿ. ಪರೀಕ್ಷಿಸಿದರೆ ಒಂದು ವರ್ಷ, ಒಂದೇ ವರ್ಷ ಈ ಮಗು ಸತ್ತು ಹೋದರೆ ನಾವು ಬದುಕಿರ್ತೀರಿ. ನಾವು ಸತ್ತು ಹೋದರೆ ಈ ಮಗು ಬದುಕಿರುತ್ತೆ. ಬಿಡಿ ಪೂಜ್ಯರೆ, ಈಶ್ವರ ಹೆಚ್ಚೆ, ನಾನು ಸತ್ತರೂ ಚಿಂತೆ ಇಲ್ಲ. ನನ್ನ ವಂಶೋದ್ಧಾರಗಳಾದ ಮಗು ಸುಖವಾಗಿದ್ದರೆ ಸಾಕು.
ಕೇಳಿದೇನೆ ಕಂದ, ನೀನು ಬದುಕಿದ್ರೆ ನಾನು ಸಾಯ್ಬೇಕಂತೆ, ನಾನು ಬದುಕಿದ್ರೆ ನೀನು ಸಾಯ್ಬೇಕಂತೆ, ಇದು ಆಕಾಶದಲ್ಲಿನ ಗ್ರಹಗಳ ನಿರ್ಧಾರ. ಇರು, ನೀನಿರು ಕಂದ, ಬದುಕಿ ಬಾಳಿ ದೊಡ್ಡವಳಾಗಿ ನನ್ನ ವಂಶದ ಕೀರ್ತಿಯನ್ನು ಬೆಳಗಿಸು. ನಾನು ನಾನು ಸತ್ತರೂ ಚಿಂತೆ ಇಲ್ಲ. ಅಪಶಬ್ದವು ನಾಡಬೇಡಿ, ಮಾಂಗಲ್ಯವೇ ಪ್ರಧಾನವಾದ. ಈ ತನ್ನ ಸತ್ತರೂ ಚಿಂತೆ ಇಲ್ಲ, ನನ್ನ ಮಾಂಗಲ್ಯ ಸ್ಥಿರವಾಗಿರಬೇಕು. ಮಹಾರಾಣಿ, ಕಂಡ ಕಂಡ ದೇವರಿಗೆಲ್ಲ ಕೈ ಮುಗಿದು ಈ ನನ್ನ ಮಗುವನ್ನು ಪಡೆದಿದ್ದೇವೆ. ಈ ನನ್ನ ರನ್ನ, ನನ್ನ ಕಂದ, ನನ್ನ ಆನಂದದ ನಿಧಿ ಚಿರಂಜೀವಿ ಆಗಿರಲೇಬೇಕು. ನನಗೆ ಈ ಮಗು ಬೇಕಿಲ್ಲ, ನನ್ನ ಮಾಂಗಲ್ಯವನ್ನು ಕೇಳುವುದಕ್ಕೋಸ್ಕರ ಹುಟ್ಟಿದೆ ಚಕ್ರ ನನಗೆ ಬೇಕಿಲ್ಲ. ರಾಣಿ, ಮಹಾರಾಣಿ, ನೀನು ಈ ಮಗುವನ್ನು ಹಡೆದ ತಾಯಿ. ಹೌದು, ನನ್ನೆದೆಯ ಹಾಲನ್ನು ಕುಡಿಸಿ ಈ ನಾಗರ ಹಾವನ್ನು ಸಾಕಲಾರೆ. ನನ್ನ ಮಾಂಗಲ್ಯ ಉಳಿದಿರಬೇಕಾದ್ರೆ ಇದರಿಂದ ಈ ನನ್ನ ಕಂದನ ಪ್ರಾಣಕ್ಕೆ ಹಾನಿ ಉಂಟಾಗುವುದಾದ್ರೆ ನಿನಗೆ ಕಂದನೂ ಇಲ್ಲ, ಮಾಂಗಲ್ಯವೂ ಇಲ್ಲ, ಕಳೆದುಕೊಳ್ಳಬೇಕಾದಿತ್ತು. ಜಾಗ್ರತೆ, ಧೈರ್ಯವಾಗಿರು ರಾಣಿ, ಧೈರ್ಯವಾಗಿರು. ಅಳಬೇಡ ತಂಗಿ, ನಿನ್ನ ಮಗನನ್ನು ಸಕಲ ಕಲಾ ಪಾರಂಗತನನ್ನಾಗಿ ಮಾಡಿ ನಿನ್ನ ಪತಿಯ ಶಾಪ ಮೋಚನೆ ಮಾಡಿಸುವ ಭಾರ ನನ್ನದು. ಆದ್ರೆ ಆ ನಾಗರಾಜನ ಶಾಪ 24 ವರ್ಷಗಳು ತುಂಬಿದ ಶ್ರಾವಣದ ಹುಣ್ಣಿಮೆಯ ರಾತ್ರಿ ನನ್ನ ಕಂದ, ನನ್ನ ಕಂದ ಮೃತ್ಯುಂಜಯನಾಗಿ ಚಿರಂಜೀವಿಯಾಗಿ ಬಾಳಬಹುದು. ದೈವಲೀಲೆಯನ್ನು ಯಾರು ಬಲ್ಲರು ತಂಗಿ? ಧೈರ್ಯದಿಂದ ನಿನ್ನ ಮಗನನ್ನು ಕಳಿಸಿಕೊಡು. ಹೋಗಿ ಬಾ ಮಗನೇ, ಹೋಗಿ ಬಾ. ಇನ್ನು ಮೇಲೆ ಇವರೇ ನಿನಗೆ ಗುರು, ದೈವ, ಸಕಲವು. ಇವರು ಹೇಳಿದಂತೆ ಕೇಳಿಕೊಂಡು ವಿದ್ಯಾವಂತನಾಗಿ ಚಿರಂಜೀವಿಯಾಗಿ ನಿನ್ನ ತಂದೆ ಶಾಪ ವಿಮೋಚನೆಗಾಗಿ ಪ್ರಯತ್ನ ಪಡುಕಂದ. ನನ್ನ ಬಹುದಿನಗಳ ಬಯಕೆ ಎಲ್ಲಿ ಮಣ್ಣು ಪಾಲಾಗುತ್ತೋ ಅಂತ ಹೆದರಿದ್ದೆ. ಸದ್ಯ ಮಹಾರಾಣಿ ಹೆಣ್ಣು ಮಗುವನ್ನು ಹಡೆದು ನನ್ನ ಚಿಂತೆಯನ್ನು ದೂರ ಮಾಡಿದೆ. ಗಂಡು ಮಗು ಆಗಿದ್ರೆ ಮಗುವಿನ ಜೊತೆಯಲ್ಲಿ ಮಹಾರಾಣಿಯು ಮೃತ್ಯು ಪಾಲಾಗ್ತಾ ಇತ್ತು. ಮಂತ್ರಿಗಳೇ, ರಾಜಕಾರಣ, ರಾಜಕಾರಣ. ನನ್ನ ಬಯಕೆ ಈಡೇರಲೇಬೇಕು ಜಯಸಿಂಹ. ಈ ಸಾಮ್ರಾಜ್ಯ ನನ್ನದಾಗಲೇ ಬೇಕು. ಈಗ ಈಗೇನು ಭಯವಿಲ್ಲ. ರಾಜಕುಮಾರಿಯನ್ನು ನನ್ನ ಮಗನಿಗೆ ಲಗ್ನ ಮಾಡುವಂತೆ ಮಹಾರಾಜರನ್ನು ಪ್ರೇರೇಪಿಸಿ ಸುಲಭವಾಗಿ ಸಂಪಾದಿಸುತ್ತೇನೆ. ಮಹಾರಾಜರು ಒಪ್ಪದಿದ್ದರೆ? ಒಪ್ಪದಿದ್ದರೆ ನನ್ನ ನಿನ್ನ ಈ ಲೋಕದ ಸಂಬಂಧ ಒಂದೇ ಒಂದು ವರ್ಷವಂತೆ, ಅದರಲ್ಲಿ ಉಳಿದಿರುವುದು ಒಂದು ತಿಂಗಳು ಮಾತ್ರ. ನೀನು ಬದುಕಿದ್ರೆ ನಾನಿಲ್ಲವಂತೆ, ನಾನು ಬದುಕಿದ್ರೆ ನೀನಿಲ್ಲವಂತೆ, ಇದು ಗ್ರಹಗಳ ನಿರ್ಧಾರ. ನಿನ್ನನ್ನು, ನನ್ನ ಆನಂದದ ನಿಧಿಯನ್ನು, ನನ್ನ ವಂಶೋದ್ಧಾರಗಳನ್ನು ಮಣ್ಣಿನಲ್ಲಿ ಬಚ್ಚಿಟ್ಟು ನಾನು ಬದುಕಿರಲೇ ಇಲ್ಲ. ಆ ಯಮನೊಡನೆ ಹರಿಹರ ಬ್ರಹ್ಮಾದಿ ಮುಕ್ಕೋಟಿ ದೇವತೆಗಳು ಎದುರು ಬಂದರೂ ನಿನ್ನನ್ನು ಸಾಯಿ ಕೊಡುವುದಿಲ್ಲ. ಇದು ಸತ್ಯ, ಸತ್ಯ, ತ್ರಿವಾರ ಸತ್ಯ. ಪ್ರಭು, ಹಾಗಾದ್ರೆ ಮೊದಲು ನನ್ನನ್ನು ಕೊಂದು ಬಿಡಿ. ರಾಣಿ, ನೀನು ಸತ್ರ ಈ ಮಗುವಿನ ಗತಿ? ಈ ಮಗು ಬದುಕಿದ್ದರೆ ನನ್ನ ಮಾಂಗಲ್ಯದ ಗತಿ? ನಿನ್ನ ಮಾಂಗಲ್ಯಕ್ಕಿಂತಲೂ ನನ್ನ ವಂಶೋದ್ಧಾರವೇ ಹೆಚ್ಚು. ಸತಿಗೆ ಸಂತಾನಕ್ಕಿಂತಲೂ ಮಾಂಗಲ್ಯವೇ ಹೆಚ್ಚು. ರಾಣಿ, ಪ್ರಭು, ಏನು ಮಾಡಲಿ? ಮಗಳ ಮೇಲಿನ ಮಮತೆಯಿಂದ ಮಾಂಗಲ್ಯವನ್ನು ಕಳೆದುಕೊಳ್ಳಲಿ ಅಥವಾ ಪತಿಯ ಮೇಲಿನ ಪ್ರೀತಿಯಿಂದ ಮಗಳನ್ನು ಕಳೆದುಕೊಳ್ಳಲಿ, ಇಂತಹ ಘೋರ ಸಂಕಟಕ್ಕೆ ಸಿಗುವ ಮುಂಚೆ ನಾನೇ ಸತ್ತು. ರಾಣಿ, ನಾನು ಸತ್ತರೆ ಮಗುವಿನ ಸಂರಕ್ಷಣೆಗೆ ನೀನಿರಲೇಬೇಕು. ಮಗು ಸತ್ತು ಹೋದರೆ ನನ್ನ ಸಂರಕ್ಷಣೆ ಇರಬೇಕು. ನೀನು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿಕೊಡುದು, ಇದು ನಮ್ಮ ಆಜ್ಞೆ, ರಾಜಾಜ್ಞೆ. ಹಾಗಾದರೆ ನನ್ನ ಹೊಟ್ಟೆಯಿಂದಲೇ ಹುಟ್ಟಿ ಬಂದು ನನ್ನ ಮಾಂಗಲಿಕ್ಕೆ ಮೃತ್ಯುವಾಗಿರುವ ಈ ಮಾರಿ ತಾಯಿ, ರಾಣಿ, ಶಿಶು ಹತ್ಯೆ ಮಾಡಿರುವ ಈ ಪಾಪಿ, ತೆಗೆದುಕೊಳ್ಳಿ ಈ ಕಚಾರಿಯ ಮೇಲಿನ ರಕ್ತ ಕಪ್ಪಾಗುವುದಕ್ಕೆ ಮುಂಚೆ ನನ್ನನ್ನು ಕೊಂದು ಬಿಡಿ. ನನ್ನ ಮಗಳ ಜೊತೆಯಲ್ಲಿ ನನ್ನ ಕಥೆಯ ಮುಗಿದು ಹೋಗಲಿ ಸ್ವಾಮಿ, ಕೊಂದು ಬಿಡಿ, ಕೊಂದು ಬಿಡಿ. ರಾಣಿ, ರಾಣಿ,
ಪತಿ ಮೇಲಿನ ವ್ಯಾಮೋಹದಿಂದ ನೀನಿಂತಹ ಕೃತ್ಯವನ್ನು ಮಾಡಬಹುದೆಂಬ ಸಂದೇಹ ನನಗಿತ್ತು. ಅದರಂತೆ ನಡೆದು ಹೋಯಿತು. ಅನುಭವಿಸಿಯೇ ತೀರಬೇಕು ಪ್ರಾಲಬ್ಧ ಕರ್ಮ. ಪ್ರಭು, ಪತಿಯ ಮೇಲಿನ ವ್ಯಾಮೋಹದಿಂದ ಮಹಾರಾಣಿಯವರು ರಾಜಕುಮಾರಿಯ ಜೀವಕ್ಕೇನಾದರೂ ಅಪಾಯ ತರಬಹುದೆಂಬ ಭೀತಿ ನನಗಿತ್ತು. ಸ್ವಲ್ಪ ಎಚ್ಚರಿಕೆಯಿಂದಿದ್ದೆ. ತೊಟ್ಟಿಲಲ್ಲಿರುವುದು ಬೊಂಬೆ ಮತ್ತು ಬಣ್ಣ. ಇದು ರಾಜಕುಮಾರಿ ಕಂದ. ನೋಡಿದ್ಯಾ ರಾಣಿ, ದಾಸಿಯ ಬುದ್ಧಿ ಚಾತುರ್ಯದಿಂದ ನಮ್ಮ ಉದ್ಧಾರಕ್ಕೆ ಪಾನ ಸದಯ ಜಯ ಹೇ ಜೀವನ ದೊಡೆಯ ಜಯ ಪಾವನ ಸದಯ ಜಯ ಹೇ ಜೀವನ ದೊಡೆಯ. ಆನತ ಜನಗಳ ಕಾಮಧೇನು ಎನಿಸುತ ನೆಲೆಸಿದ ದಾತ ನೀನು. ಆನತ ಜನಗಳ ಕಾಮಧೇನು ಎನಿಸುತ ನೆಲೆಸಿದ ದಾತ ನೀನು. ಉನ್ನತ ಪದವಿಯ ನಿರುತವೋ ನೀಡುವ ನಿನ್ನಡಿ ಕರುಣೆಯು ಕಾಯಲೋ ಜಗವ ನಿನ್ನಡಿ ಕರುಣೆಯು ಕಾಯಲೋ ಜಗವ ಜಯ ಹೇ ಜೀವನ ದೊಡೆಯ ಜಯ ಹೇ ಪಾವನ ಸದಯ ಜಯ ಹೇ ಜೀವನ ದೊಡೆಯ. ಹರಿಯೋ ನೀನೇ ಹರನೋ ನೀನೇ ನೀರಜನಾಭ ಬ್ರಹ್ಮನೋ ನೀನೇ. ಹರಿಯೋ ನೀನೇ ಹರನೋ ನೀನೇ ನೀರಜನಾಭ ಬ್ರಹ್ಮನೋ ನೀನೇ. ಎಂದೆನಿಸುತ್ತವರ ವೈಕುಂಠದಲ್ಲಿ ಎಂದೆನಿಸುತ್ತವರ ವೈಕುಂಠದಲ್ಲಿ ನಿಂದಿಹ ಜನಕಾಲೋಕ ನಿಂದಿಹ ಜನಕಾಲೋಕ ಪಾಲಕ ಜಯ ಹೇ ಜೀವನ ದೊಡೆಯ ಜಯ ಹೇ ಪಾವನ ಸದಯ ಜಯ ಹೇ ಜೀವನ ದೊಡೆಯ. ಇದ್ದ ವಿಚಾರಗಳನ್ನು ತಮ್ಮಲ್ಲಿ ಅರಿಕೆ ಮಾಡಿಕೊಂಡಿದ್ದೇನೆ. ಈಗ ಇವನ ಯೋಗಕ್ಷೇಮ ಭಾರವು ತಮ್ಮನ್ನೇ ಕೂಡಿದೆ. ನೀವಿನ್ನು ನಿಶ್ಚಿಂತರಾಗಿರಿ, ಇವನನ್ನು ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡೋ ಭಾರ ನನ್ನದು. ಧನ್ಯನಾದನು. ಬಾ ಮಗು. ನಿನ್ನ ಹೆಸರೇನಪ್ಪ ಮಗು? ಜೈಕೀರ್ತಿ. ಜೈಕೀರ್ತಿ, ಎಷ್ಟು ಮುದ್ದಾಗಿದಪ್ಪ ನಿನ್ನ ಹೆಸರು. ಲೋಕ ಪ್ರಖ್ಯಾತನಾಗಿ ಬಾಳಪ್ಪ. ನಮ್ಮ ಹೆಸರು ಹೋಗೋಣ ಇನ್ನು. ಬನ್ನಿ, ಅಲ್ಪ ಆತಿಥ್ಯವನ್ನು ಸ್ವೀಕರಿಸಿ ಮುಂದೆ ಪ್ರಯಾಣ ಬೆಳೆಸಿ. ಹಾಗೆ ವರ ಸಿದ್ಧಿ ನಾಯಕ. ಒಂಬತ್ತು, ನಿನ್ನ ಅದೃಷ್ಟ ಬಹಳ ಚೆನ್ನಾಗಿದೆಯೋ ಚನ್ನಬಸಯ್ಯ. ಹ್ಯಾ ಸ್ವಾಮಿ. ಕೀರ್ತಿ ಲಕ್ಷ್ಮಿ, ಶ್ರೀಲಕ್ಷ್ಮಿ, ಸೌಭಾಗ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ. ಸ್ವಾಮಿ, ಕೊನೆಯದು ಮಾತ್ರ ಬೇಡ, ಮೊದಲದು ಮೂರಿರ್ಲಿ. ಯಾಕೋ, ಈಗಲೇ ಮನೆಯಲ್ಲಿ 18 ಮಕ್ಕಳಿವೆ, ಇನ್ನ 12 ಆದ್ರೆ ಅನ್ನ ಎಲ್ಲಿಂದ ತಂದು ಹಾಕ್ಲಿ ಸ್ವಾಮಿ? ಹೇಗಿದೆ ನಮ್ಮ ಔಷಧಿ ಪ್ರಭಾವ? ಬ್ರಹ್ಮಾಂಡವಾಗಿದೆ ಸ್ವಾಮಿ. ಒಂದು ಮಗು ಆದ ಸಾಕು, ನಮ್ಮ ವಂಶಾಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಬಂದು ಕೇಳ್ಕೊಂಡಿದ್ದು ಜ್ಞಾಪಕವಿದೆಯೋ? ಇದೆ ಸ್ವಾಮಿ. ಪುಣ್ಯಾತ್ಮರು ಎಂಥ ಔಷಧಿ ಕೊಟ್ರಿ, ಮನೆಗೆ ತಗೊಂಡು ಹೋಗಿ ಕುಡಿಸ್ತೆ ವರ್ಷಕ್ಕೆ ಎರಡು ಹಾಗೆ 7 ವರ್ಷದಲ್ಲಿ 14 ಮಕ್ಕಳು ಹಡಿದು ಬಿಟ್ಲು ನನ್ನ ಹೆಂಡತಿ. ಅದು ನಮ್ಮ ಸರ್ವರೋಗ ನಿವಾರಣೆ ಔಷಧಿ ಪ್ರಭಾವನೋ? ಇದೆ ಸ್ವಾಮಿ. 8ನೇ ವರ್ಷ ಮಕ್ಕಳಾಗ್ಲಿಲ್ಲ, ಸಜ್ಜ ತಪ್ಪಿತು ಅಂತಿದ್ದೆ. 9ನೇ ವರ್ಷ ಒಟ್ಟಿಗೆ 4 ಮಕ್ಕಳು ಹಡಿದು ಲೆಕ್ಕಾಚಾರ ಸರಿ ಮಾಡಿಬಿಟ್ಲು. ಸದ್ಯ ಈಗ ನಿಂತ್ರೆ ಸಾಕು, ಏನಾದ್ರೂ ಔಷಧಿ ಇದ್ರೆ. ಬಾಯಿ ಮುಚ್ಚು, ಬಾಯಿ ಮುಚ್ಚು. ಔಷಧಿ ಇದೆಯ ವಿನಃ ನಾಶನ ಮಾಡೋದಿಕ್ಕಿಲ್ಲ. ಅರಿ, ಬಾಯಿ ಮುಚ್ಕೊಂಡು ಅರಿ. ಏನಾಯ್ತು? ಅಜೀರ್ಣ. ಅಜೀರ್ಣ
ಮಾವಿನ ಮನೆ ಸಿಕ್ತು ಅಂತ ಹೇಳಿ ಹೆಗ್ಗ ತಿಂದ ಹಾಕಿ ತಿಂದುಬಿಟ್ರೆ ಅಜೀರ್ಣವಾಗದೆ ಇನ್ನೇನಾಗುತ್ತೆ? ಸರ್ವರೋಗ ನಿವಾರಣೆ ಔಷಧಿ ಕೊಡೋ ಚೆನ್ನ ಬರ್ತೀಯ ಅವನಿಗೆ. ಇದನ್ನ ಹ್ಯಾಕ್ ತಗೊಳ್ಳೋದು ಸ್ವಾಮಿ? ಒಂದು ಗುಳಿಗೆ ತಗೊಂಡ್ರೆ ವಾತ ಹೋಗುತ್ತೆ, ಎರಡು ಗುಳಿಗೆ ತಗೊಂಡ್ರೆ ಪಿತ್ತ ಹೋಗುತ್ತೆ, ಮೂರು ಗುಳಿಗೆ ತಗೊಂಡ್ರೆ ಕಫ ಹೋಗುತ್ತೆ, ಒಟ್ಟೆ ನಾಲ್ಕು ತಗೊಂಡ್ರೆ ಪ್ರಾಣವೇ ಹೋಗುತ್ತೆ. ಎದ್ದಾಗ ಪಂಡಿತೆ ದೊರೆಗಳಿಗೆ ಜ್ಞಾನ ತಪ್ಪಿದೆ, ಬೇಗ ಬರ್ಬೇಕೆ ಮಂತ್ರಿಗಳ ಅಪ್ಪಣೆ. ಬಂದೆ ಪಂಡಿತರೇ, ಪಂಡಿತರೇ, ಪಂಡಿತರೇ. ತಾಯಿ, ನಾನು ಯಾವುದಕ್ಕೋಸ್ಕರ ಭಯಪಡ್ತಿದ್ನು? ಆ ಕಾಲವೆ ಬಂದ ಕಾಣ್ತಾ ಇದ್ದೆ ತಾಯಿ. ಅಯ್ಯೋ, ಆ ಕಡೆ ಮಗು ಜ್ಞಾನ ತಪ್ಪಿದೆ, ಈ ಕಡೆ ಮಹಾರಾಜರಿಗೆ ಉಸಿರೆಳಿತಾ ಇದೆ. ಇದು ಅದು ಈಶ್ವರಿಚ್ಛೆ. ಅಯ್ಯೋ, ನನಗಿಬ್ರು ಬೇಕು ಪಂಡಿತರೇ, ನನಗಿಬ್ರು ಬೇಕು. ನನ್ನ ಸೌಭಾಗ್ಯವು, ನನ್ನ ಸಂತಾನವು ಕ್ಷೇಮವಾಗಿರ್ಬೇಕು ಪಂಡಿತರೇ, ಕ್ಷೇಮವಾಗಿರ್ಬೇಕು. ಆ ದೀಪ ಹಚ್ಚಬಹುದು ತಾಯಿ, ಈ ದೀಪ ಹಚ್ಚೋರು ಯಾರು? ಆಯುರ್ವರ್ಧಿನಿ, ಅಮೃತ ಸಂಜೀವಿನಿ, ಸರ್ವರೋಗ ನಿವಾರಣಿ, ಪರಮೇಶ್ವರ ನಿನ್ನ ಸಂಕಲ್ಪದ ಮುಂದೆ ಬೇರೆ ಔಷಧಿ ಇಲ್ಲ ಪ್ರಭು. ಹುಟ್ಟಿದ ವರ್ಷದಲ್ಲೇ ತಂದೆ ತಿಳ್ಕೊಂಡ್ರೆ ಮಹಾರಾಣಿ, ನಿಮ್ಮ ದುಃಖದಲ್ಲಿ ನಾವೂ ಭಾಗಿಗಳು. ಬದುಕು ಸಾವು ಶಿವನ ಅಧೀನ, ತಿಳಿದವರು ನೀವು, ಸಹಿಸಿಕೊಂಡು ಮುಂದಿನ ಕಾರ್ಯಕ್ಕೆ ಅನುಮತಿ ನೀಡಿ. ಬಂದವರೆಲ್ಲ ಅಳಿದು ಹೋಗಲೇಬೇಕು, ಅಳಿದವರು ಮತ್ತೊಮ್ಮೆ ಜನಿಸಿ ಬರಲೇಬೇಕು. ಹೂವಾಗಿ ಹಣ್ಣಾಗಿ ಒಣಗಿ ಬೀಜವದಾಗಿ ಹೊಸ ಜನ್ಮಕ್ಕೆ ಮೂಲವಾಗಿ ಹಳೆಯ ದಳಿಯಲೇಬೇಕು.
ಭವಿಷ್ಯ? ಸಾತ್ಗೆಯ ಇದೆಲ್ಲ ಯಾರಿಗೆ ಬೇಕಾಗಿದೆ? ನೋಡಮ್ಮ, ಮತ್ತೆ ಮುಖಾಮುಖಿ ನೋಡದೆ ದಬಾ 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 ಅಂತ ಹೊಡಿತಾರೆ, ನನಗಿವು ಬೇಕಾಗಿಲ್ಲ. ಇದನ್ನ ಕಡಿಮೆ ಮಾಡಕ್ಕೆ ಇಟ್ಕೋ, ಇದನ್ನ ಹೆಚ್ಚೋದಕ್ಕೆ ಇಟ್ಕೋ. ನನಗೆ ಶಸ್ತ್ರ ವಿದ್ಯೆ ಬೇಕಾಗಿಲ್ಲ. ಹಾಗಲ್ಲ ಭವಿಷ್ಯ, ಸಕಲ ವಿದ್ಯಾನೂ ಕಲಿಬೇಕಯ್ಯ. ಬೇಕಾದ್ರೂ ಅವನು ಕಲ್ತ್ಕೊಳ್ಳಿ ಗುರುಗಳೇ, ನಾನು ಬೇರೆ ಕಲ್ತ್ಕೋತೀನಿ. ವತ್ಸ ಜೈ ಕೀರ್ತಿ. ಗುರುಗಳೇ ಮಂಜಿನಿ, ನನ್ನ ಎಲ್ಲ ವಿದ್ಯೆಗಳನ್ನು ನಿಮಗೆ ಧಾರೆ ಹಿಡಿದಿದ್ದೇನೆ. ಇಂದಿನಿಂದ ಸಕಲ ವಿದ್ಯಾ ಪಾರಂಗತರಾಗಿರುವೆ. ಆದರೆ ಈ ವಿದ್ಯೆಯನ್ನು ಲೋಕಹಿತಕ್ಕಾಗಿ ಉಪಯೋಗಿಸಬೇಕೇ ಹೊರತು ನಿಮ್ಮ ಸ್ವಾರ್ಥಕ್ಕಲ್ಲ. ಚಿತ್ತ ಗುರುದೇವ ಎಲ್ಲಿ, ನೀವಿಬ್ಬರು ಸ್ಪರ್ಧಿಸಿ ಅದರಲ್ಲಿ ನಿಮ್ಮ ಬಲಾಬಲವನ್ನು ಪ್ರದರ್ಶಿಸಿ ನನ್ನ ಮನಸ್ಸನ್ನು ಸಂತೋಷಪಡಿಸಿರಿ. ಯಾವ ವಿದ್ಯೆ? ಹೆಂಗಸಿಗಿನ್ಯಾವ ವಿದ್ಯೆ? ನೀನು ಕುಣಿ, ಜಯಕೀರ್ತಿ ಮೃದಂಗ ಬಾರಿಸ್ಲಿ, ನಾನು ತಾಳ ಹಾಕ್ತೀನಿ. ಸರಿಯಾಗಿ ಹೇಳಿದೆ ಭವಿಷ್ಯ. ಮಗಳೇ, ಹ್ಮ್ ಇಂದು ಆಶ್ರಮ ಎಲ್ಲ ಅರಮನೆ ಆಗೋಯ್ತು, ಸನ್ಯಾಸಿಗಳೆಲ್ಲ ರಾಜ್ಕುಮಾರ್ ಆಗೋದು. ಏನ್ ನಿನ್ನ ಕೆಲಸ ಮಂಜ್ರಿ? ಓ ಪ್ರಾರಂಭವಾಗಲಿ. ಜೈ ಕೀರ್ತಿ. ಹ್ಮ್ ಕೀರ್ತಿ, ನಿಮ್ಮಿಬ್ಬರ ವಿದ್ಯೆಯೂ ಸಮವಾಗಿ ಇದೆ, ಬಹಳ ಸಂತೋಷವಾಯಿತು. ಭವಿಷ್ಯ, ಜೈ ಕೀರ್ತಿ ತಂದೆ ತಾಯಿಯನ್ನು ಕರೆದುಕೊಂಡು ಬಾ, ಅವರ ಶಾಪ ವಿಮೋಚನೆಗೆ ಪ್ರಯತ್ನ ಪಡೋಣ. ಸ್ವಲ್ಪ ಅವಕಾಶ ಕೊಡಿ ಮಂತ್ರಿಗಳೇ, ಕುಮಾರಿ ಅಭಿಪ್ರಾಯ ತಿಳಿದು ಹೇಳ್ತೇನೆ. ಸಂತೋಷ, ಬಹಳ ಸಂತೋಷ.
ಯಾರು? ನಾನೇ ಮಂಜರಿ. ಏನಿದು ಹುಡುಗಾಟ? ಆಚಿವಪ್ಪನಿ ಹೀಗೆ ಇರಬೇಕು ಅಂತ ಆಸೆ ಇದೆ. ಇರು ಬೇಡ ಅಂತಾರೆ? ಹಾಗಾದರೆ ನನ್ನನ್ನು ಆನಂದಿಸು, ವರ್ಗ ಸುಖ ಕೊಡು. ಏನಂದೆ? ನನ್ನದೇ ಆಶ್ರಯ ಕೊಡು ಅಂದೆ. ಶಿವ ಶಿವ, ನಿನಗೆ ಯಾಕೆ ದುರ್ಬುದ್ಧಿ ಹುಟ್ಟಿತು ಮಂಜರಿ? ನಿನ್ನ ರೂಪ ವಿದ್ಯೆ ವಿನಯಗಳನ್ನು ಕಂಡು ನನ್ನ ಮನಸ್ಸೋಚಿದೆ, ಉದ್ವೇಗ ಹೆಚ್ಚಿದೆ. ಬಾ ಸಮೀಪಕ್ಕೆ ಬಾ. ದೂರ ನಿಲ್ಲು. ನೀನು ನನ್ನ ಗುರುವಿನ ಮಗಳು, ನನ್ನ ತಂಗಿಯ ಸಮಾನ. ಆದರೂ ನಾನು ಹೆಣ್ಣು, ನನಗೂ ಆಸ ಆಕಾಂಕ್ಷೆ ಇದೆ. ಇದು ಆಸೆಯಲ್ಲ, ಕುಲಕೋಟಿಗಳನ್ನು ರವರವಾದಿ ನರಕಕ್ಕೆ ತಳ್ಳುವ ಕಾಮ ಪಿಪಾಸೆ. ಬಿಡು, ನಿನ್ನ ದುರಿಚ್ಛೆಯನ್ನು ಬಿಡು. ಮನಸ್ಸನ್ನು ಬಿಗಿಹಿಡಿ ಮಂಜರಿ, ಮನಸ್ಸನ್ನು ಬಿಗಿಹಿಡಿ. ಒಲಿದು ಬಂದ ಹೆಣ್ಣನ್ನು ತಿರಸ್ಕರಿಸುವಷ್ಟು ಕಠಿಣ ಚಿತ್ತ ನಿನಗೇಕೆ ಜೈ? ಅಣ್ಣನನ್ನು ಕಾಮಿಸುವಷ್ಟು ನೀಚ ಬುದ್ಧಿ ನಿನಗೇಕೆ? ಹೋಗು, ಹೊರಟು ಹೋಗು. ಸಾಧ್ಯವಿಲ್ಲ ಜೈ, ಸಾಧ್ಯವಿಲ್ಲ. ನಿನ್ನ ಸ್ನೇಹ ಸಂಘವಿಲ್ಲದೆ ನಾನು ಬದುಕಲಾರೆ. ನಾನು ಸತ್ತರೂ ನಿನ್ನ ಬೈಕೆ ಕೈಗೂಡದು. ತಿರಸ್ಕರಿಸು ಬೇಡ ಸರ, ವ್ಯರ್ಥವಾದಿತ್ತು. ಎಚ್ಚರ ಮಂಜರಿ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಿನ್ನ ಕೆಟ್ಟ ಬೈಕೆಯನ್ನು ಮಾತ್ರ ನಡೆಸಲಾರೆ. ಹೋಗು, ಹೊರಟು ಹೋಗು. ಜೈ, ಈ ತಿರಸ್ಕಾರದ ಸೇರು ಸೇರು ನಿನ್ನ ಧ್ವಂಸ. ಯಾರವನು? ನನ್ನ ಮಗಳ ಶಿಲಭಂಗಕ್ಕೆ ಪ್ರಯತ್ನಪಟ್ಟವನು. ನಿನ್ನ ಶಿಷ್ಯ ಜೈಕೀರ್ತಿ. ಜೈಕೀರ್ತಿ ಗುರುವಿನ ಮಗಳು ತನ್ನ ಒಡಹುಟ್ಟಿದ ತಂಗಿಯ ಸಮಾನ ಮೊದಲು ಮರೆತು ಸಾಮಾನ್ಯ ವಿಷಯವಾಗಿ ವರ್ತಿಸಿದನೆ. ಹೌದಪ್ಪ ಹೌದು. ದ್ರೋಹಿ, ಅಡವ, ವಂಚಕ. ಜೈಕೀರ್ತಿ, ಗುರುದೇವ ನನ್ನ ಮಗಳ ಕೈ ಹಿಡಿದು ಕಾಮಗೇಣಿಗೆ ಕರೆಯುವಷ್ಟು ನೀಚ ಸ್ಥಿತಿಗಳಿಂದ ಹೋಯ್ತೇನೆ. ನಿನ್ನ ಪರಿಣಿತ ಜ್ಞಾನಗಳು ಗುರುದೇವ, ನಿನ್ನಂಥವರಿಗೆ ಕಲಿಸಿಕೊಟ್ಟ ವಿದ್ಯದಿಂದ ಜಗತ್ತಿಗೆ ಹಾನಿಯ ಹೊರತು ಹಿತವಿಲ್ಲ. ಕೇಳು, ನನ್ನಿಂದ ಪ್ರಾಪ್ತವಾಗಿದ್ದ ಸಕಲ ವಿದ್ಯೆಗಳು ನಿನ್ನನ್ನು ಬಿಟ್ಟು ಹೋಗಲಿ. ಎಲ್ಲವನ್ನೂ ಮರೆತು ಅಜ್ಞಾನಿಯಾಗಿ ಹೋಗು. ಜಯ ಗುರುದೇವ. ಗುರುವೇ, ಜಯ ಅಗ್ನಿದೇವ. ಗುರುದೇವ, ನಿಮ್ಮ ಪಾದ, ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ನಿರಪರಾಧಿ. ಗುರುದೇವ, ನಿರಪರಾಧಿ. ಗುರುವಿನ ಶಾಪಕ್ಕೆ ತುತ್ತಾಗಿ ಧರ್ಮ ವಿದ್ಯೆಗಳು ನಾಶನವಾಯ್ತಾಯಿ. ನಾನು ಕೆಟ್ಟೆ, ನಾನು ಕೆಟ್ಟೆ ಅಮ್ಮ. ಇನ್ನು ನಮ್ಮ ಕೆಟ್ಟ ದಿನಗಳು ಕಳೆದಿಲ್ಲ ಅಮ್ಮಗೆ, ಕಳೆದಿಲ್ಲ. ನಿರಾಶಿತ, ಎಲ್ಲಿಗಾದರೂ ಹೋಗುತ್ತೆ. ಸದ್ಗುರುವಿನ ದರ್ಶನ ಪಡೆದು ಅವರ ಪಾದಗಳನ್ನಾದರೂ ಹಿಡಿದು ವಿದ್ಯೆಯನ್ನು ಕಲಿತು ನನ್ನ ತಂದೆಯ ಶಾಪ ವಿಮೋಚನೆ ಮಾಡುತ್ತೇನೆ. ಮಗನೇ, ನನ್ನ ಕಣ್ಣು ಮುಂದೆ ಶ್ರಾವಣದ ಹುಣ್ಣಿಮೆ ರಾತ್ರಿ ಕಳೆಯುವ ತನಕ ನನ್ನ ಕಣ್ಣು ಮುಂದೆ. ನೀನು ಅಲ್ಪಾಯು, ಶ್ರಾವಣದ ಹುಣ್ಣಿಮೆ ರಾತ್ರಿ ಕಳೆದು ಬೆಳಗಾಗುವುದರೊಳಗಾಗಿ ಸತ್ತು ಹೋಗುವೆ. ಶಾಪ, ನಾಗರಾಜನ ಶಾಪ. ಅಮ್ಮ, ತಂದೆಯನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ನಾನು ಸಾವಿಗೆ ಹೆದರಿ ಹೇಳಿ ಅಂತ ಮರೆಯಲ್ಲಿ ಕುಳಿತುಕೊಳ್ಳಲೇ ಸಾಧ್ಯವಿಲ್ಲ ತಾಯೇ, ಸಾಧ್ಯವಿಲ್ಲ. ನಾನು ಸಾಯುವುದರೊಳಗಾಗಿ ನನ್ನ ತಂದೆಯ ಶಾಪ ವಿಮೋಚನೆ ಆಗಲೇಬೇಕು. ಆಶೀರ್ವಾದ ಮಾಡಿ ಕಳಿಸಿಕೊಡು ತಾಯಿ, ಆಶೀರ್ವಾದ ಮಾಡಿ. ನಿನ್ನ ಇಚ್ಛೆ ಮಗನೇ, ಆದ್ರೆ ಶ್ರಾವಣದ ಹುಣ್ಣಿಮೆಯೊಳಗಾಗಿ ಬಂದುಬಿಡು ಮಗನೇ. ಅಮ್ಮ, ಹಾಗೆಯಾದ್ರೆ ಶ್ರಾವಣದ ಹುಣ್ಣಿಮೆ ಇದಿನ ಎಲ್ಲಿದ್ದರೂ ನಿನ್ನ ಸನ್ನಿಧಾನಕ್ಕೆ ಬಂದು. ಆದ್ರೆ ಈ ಊರಿನ ರಾಜಕುಮಾರಿ ಲಗ್ನವಂತೆ, ಅದಕ್ಕೆ ದೇಶ ವಿದೇಶದ ರಾಜಾದಿರಾಜರು, ಪಂಡಿತರು, ಗಾಯಕರು, ಸಾಹಿತಿಗಳು, ಜಟ್ಟುಗಳು ಎಲ್ಲ ಸೇರಿದ್ದಾರೆ. ಅದರಲ್ಲಿ ಯಾವನೊಬ್ಬ ಈ ಊರಿನ ಅರಮನೆ ಜಟ್ಟಿ ಅಂತೆ, ನನ್ನ ಸಮಾನ ಯಾವನೂ ಇಲ್ಲ ಅಂತ ತೊಡೆ ತರ್ತಿದ್ದ. ಚಡ್ಡಿ ಕಿತ್ಕೊಂಡ್ಬಂದ್ಬಿಟ್ಟು. ಅಯ್ಯೋ, ಪರಸ್ಥಳಕ್ಕೆ ಬಂದು ನಮ್ಗೆ ಇದೆಲ್ಲ ಯಾಕೆ? ಅಲ್ಲಯ್ಯ, ನಾವ್ ಯಾವ್ದಾದ್ರು ಕೀಟ್ಲೆ ಮಾಡದೆ ಹೋದ್ರೆ ನಾವ್ ಈ ಊರಿಗೆ ಬಂದಿದ್ದು ಅಂತ ಜನಗಳಿಗೆ ಗೊತ್ತಾಗೋದು ಹೇಗೆ? ಅದಕ್ಕೋಸ್ಕರ ಕುಸ್ತಿ ಮಾಡ್ತೀಯ? ಎಷ್ಟೋ ಸಾರಿ ನಿನ್ನೆ ಎತ್ತ ಹಾಕಿದ್ರೆ, ಈಗಾಕೆ ಕುಸ್ತಿ ನೋಡಿ ಮಾತಾಡು. ಕುಸ್ತಿ ನೋಡಿ ಮಾತಾಡು. ಹೇಗಿದ್ದಾನೆ?
ಸಮಾಜ. ಯಾಕೋ ಮಹಾಸ್ವಾಮಿ ಅವರು ಹೆದರ್ತಿದ್ದು? ಮಹಾಸ್ವಾಮಿ? ಯಾರ ಸ್ವಾಮಿ? ಇವರೇ. ಭವಿಷ್ಯ, ಭವಿಷ್ಯ, ಭವಿಷ್ಯ ತಗೋ, ಹುಡ್ಕೋ. ಅಯ್ಯೋ ಏನ್ ವೀರನಯ್ಯ, ಏನ್ ಕುಸ್ತಿ ಮಾಡಿದೀಯೋ ಮಿತ್ರ. ಇನ್ನೊಂದ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ಕೈ ಕಾಲೆಲ್ಲ ಬೇರೆ ಬೇರೆ ಮಾಡ್ಬಿಡ್ತಿದ್ದ. ನನ್ನ ಕುದಿ ಆಗಿರ್ಲಿ. ಅಲ್ಲಿ ನೋಡಯ್ಯ ವಿಚಿತ್ರ, ಕಿತ್ಕೊಳ್ಳೋಲ್ಲ, ಹೆದರ್ಕೊ. ಕಿತ್ಕೊಂಡ್ರೇನಂತೆ? ನಾಳೆ ನನ್ನ ಮದುವೆ, ಉಂಡೆ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡಿದ್ದಾರೆ, ವಡೆನೂ ಮಾಡ್ತಾರೆ. ಯಾವ ಪುಣ್ಯಾತ್ ಕಿತ್ತೀನಪ್ಪ ನಿನ್ ಕೈ ಹಿಡಿಯೋಳು? ರಾಜ್ಕುಮಾರಿ, ಅದಕ್ಕೆ ವಡೆನೂ ಮಾಡ್ತಾರೆ. ಅಲ್ಲಪ್ಪ, ಅಷ್ಟೊತ್ತಿನಿಂದ ನೀನೊಬ್ರೇ ತಿಂತಾ ಇದೆಯಲ್ಲ, ಕುಸ್ತಿ ಮಾಡಿ ದಣದಿದ್ದೀನಿ. ನಮ್ ಕಡೆನೂ ಸ್ವಲ್ಪ ತಳ್ಳು, ತಿನ್ನಿ ತಿನ್ನಿ, ತಿಂದು ತಿಂದು ಸಾಯ್ಬೇಕು ಅಂತ ನಮ್ಮಪ್ಪ ಹೇಳಿದ್ದಾರೆ. ಚನ್ಬಶ್ಯ ಕೊಡೋ. ಏನಿದು ಮಹಾಸ್ವಾಮಿಗಳಿಗೆ ಮೂರ್ಛೆ ಬಂದ್ಬಿಡ್ತಲ್ಲ? ಯೋ, ಇನ್ನೇನ್ ಗತಿ? ಏನಪ್ಪ ಈ ತಿಂಡಿ ತಿಂದ್ರೆ ಮೂರ್ಛೆ ಬರ್ತೀಯೇ? ಹ್ಞೂ, ಇಲ್ಲ ಸ್ವಾಮಿ, ಇವರಿಗೆ ರೋಗ ಹುಟ್ಟಿದಾಗ ನಿಂದು ಬರ್ತಾ ಇದೆ. ಇನ್ನು 8 ದಿನ ಜ್ಞಾನ ಬರೋದೇ ಇಲ್ಲ. ನಾಳೆನೆ ಧಾರೆ, ಮತ್ತೆ ನಿಂತು ಹೋಗುತ್ತೋ ಏನೋ. ಸ್ವಲ್ಪ ನೋಡ್ಕೊತಾ ಇರಿ, ಇವ್ರು ತಂದೇನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ತಟ್ಟೆ ಕೊಟ್ಟು ಹೋಗು. ಚಿಂತು, ಚಿಂತು, ಮದುವೆ ಅಂತ ಹಿಡ್ತಾ ಇದೆ. ಯಾರು ನೀವು? ಪರದೇಶಿಗಳು, ಕಾರ್ಯಾರ್ಥಿಗಳ ಕಾಸಿಗೆ ಹೊರಟಿದ್ದೇವೆ. ಎತ್ತರ ನೋಡಿ, ಎಲ್ಲ ನನ್ನ ಮಗನಾಗಿದೆಯಲ್ಲ. ಓಹೋ, ಈ ಮಹಾಸ್ವಾಮಿ ತಮ್ಮ ಮಗನ? ಹೌದು, ಸ್ವಲ್ಪ ಬುದ್ಧಿಮಾಂದ್ಯ, ಜೊತೆ ಮೂರ್ಛೆ ರೋಗವೂ ಇದೆ. ಅಪ್ಪ ಅಮ್ಮ ಮಾಡೋ ಕರ್ಮ. ನೀವು ನನಗೊಂದು ಉಪಕಾರ ಮಾಡ್ತೀರಾ? ಅಪ್ಪಣೆ ಕೊಡ್ತೀನಿ. ಉಪಕಾರಾರ್ಥಂ ಇದಂ ಶರೀರಂ. ಹಾಗಾದ್ರೆ ಬನ್ನಿ, ಮನೆಯಲ್ಲಿ ಮಾತಾಡೋಣ. ನಿಮ್ಮ ಅಖಂಡವಾಗಿ ತಪಸ್ಸನ್ನು ಆಚರಿಸುತ್ತಿರುವ ನನ್ನ ಮನಸ್ಸಿನ ಬಯಕೆ ಸಾರ್ಥಕವಾಗಲಿಲ್ಲ. ಹೇಳು, ಏನು ಮಾಡಿದರೆ ನನ್ನ ಆಸೆ ಕೈಗೂಡಿ ಬ್ರಹ್ಮಾಂಡವೇ ನನ್ನ ಕರಗತವಾಗುತ್ತದೆ. ಪರಿಪೂರ್ಣನಾದ ಕಾರಣ ಓರ್ವಳನ್ನು ಹಿಡಿದಂತು ಅವಳಿಂದ ನೃತ್ಯ ಯಜ್ಞವನ್ನು ಆರಂಭಿಸು. ನೂರು ಮುಗಿದ ಮೇಲೆ ನಿನ್ನ ಬಯಕೆ ಸಾರ್ಥಕವಾಗುವುದು. ಸಕಲ ಕಲಾ ಪರಿಪೂರ್ಣನಾದ ತರುಣಿ ಯಾರವಳು? ದಂಡಾಶ್ರಮದಲ್ಲಿ ಯೋಗಿ ಶಿವಾನಂದನ ಮಗಳು ಮಂಜರಿ. ಎಲ್ಲಿದ್ದರೂ ಹಿಡಿದು ತರುತ್ತೇನೆ. ನನ್ನ ಜೈಕಿ ಎಲ್ಲಿದ್ದಾನೆ ತೋರಿ. ಜೈ ಮಹಾಸದ್ಗುರು. ಬಿಡಲಾರೆ, ಇವನನ್ನು ಬಿಡಲಾರೆ. ಮಂಜರಿ ನಿಲ್ಲು, ಎಲ್ಲಿ ಹೋಗ್ತಾ ಇದ್ದೀಯ? ಅಪ್ಪ ಅಪ್ಪ, ಅವನು ಜಯಕೀರ್ತಿ ಯಾರಿಗೋ ತಾಳಿ ಕಟ್ತಾ ಇದ್ದಾನೆ. ನಿನಗೆ ಶಂಕ? ಮನುಷ್ಯನ ಬಳಸುವ ಸುಂದರ ಪುರುಷ ಅಲ್ಲೇ ಅಪ್ಪ. ಒಂದು ಮರೆತು ಬಿಡು, ಅವನು ಎಲ್ಲಿ ಆದರೂ ಸುಖವಾಗಿ ಬಾಳಲಿ. ನನ್ನ ಹೃದಯದಲ್ಲಿ ಜ್ವಾಲೆ ಎದ್ದಿರುವಾಗ
ಅವರನ್ನು ಸುಖವಾಗಿಡಲಾರೆ. ಹಾಗಾದ್ರೆ ನೀನು ಜೀವ ಸಹಿತ ಉಳಿಯಲಾರೆ. ಈಗಲೇ ಈ ಕ್ಷಣವೇ ನಿನ್ನ ಘೋರ ಅಪರಾಧಕ್ಕೆ ಸಿಕ್ಕಿ ಅನುಭವಿಸಬೇಕಾಗುತ್ತೆ. ಜಯ ಅಗ್ನಿದೇವ. ಈ ಸುಂದರ ಕಲಾವತಿಯನ್ನು ನಿನ್ನ ಶಿಕ್ಷೆಯಿಂದ ರಕ್ಷಿಸಲು ಬಂದವನು. ಭಯಪಡಬೇಡ ಸುಂದರಿ, ನನಗೆ ಬೇಕಾಗಿರುವುದು ನಿನ್ನ ಸೌಂದರ್ಯವಲ್ಲ, ನನಗೆ ಬೇಕಾಗಿರುವುದು ನಿನ್ನ ಕಲೆ. ಮಂತ್ರ ಸಿದ್ಧಿ ಪದಕ. ಜಯ ಮಹಾರುದ್ರ. ಬೇರೆಯಾಗಿದೆ ರಾಜಕುಮಾರಿ, ನಾನು ಮಂತ್ರಿ ಮಗನಲ್ಲ, ಮಂತ್ರಿಯ ಮಗನ ಹಾಗೆಯೇ ಇರುವ ಓರ್ವ ಪರದೇಶಿ. ನನ್ನ ಹೆಸರು ಜಯಕೀರ್ತಿ. ಕಾರ್ಯಾರ್ಥಿಯ ಕಾಸಿಗೆ ಹೊರಟಿದ್ದು, ನಿಮ್ಮ ಉದ್ಯಾನವನದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದೆ. ಅಲ್ಲಿಗೆ ಮಂತ್ರಿ ಮಗನು ಬಂದ, ಮೂರ್ಛೆ ಹೋದ. ನಿನ್ನ ಲಗ್ನ ನಿಂತು ಹೋಗಬಾರದೆಂದು ಮಹಾಮಂತ್ರಿಗಳು ನನ್ನನ್ನು ಬಲವಂತಪಡಿಸಿದರು. ಧರ್ಮ ಕಾರ್ಯ ಅಂತ ಭಾವಿಸಿ ಒಪ್ಪಿಕೊಂಡೆ. ನಿಮ್ಮ ಮಾತು ಸತ್ಯವೇ? ಸತ್ಯ ರಾಜಕುಮಾರಿ. ಜಗದೀಶ್ವರ ನನಗೂ ಸತ್ಯವೇ? ಸತ್ಯ ರಾಜಕುಮಾರಿ. ಹಾಗಾದ್ರೆ ನಾನು ಧನ್ಯನು. ನನ್ನ ಭವಾನಿ ನನ್ನ ಕೈ ಬಿಡಲಿಲ್ಲ, ನನ್ನ ಪೂಜೆ ಪುರಸ್ಕಾರದಲ್ಲಿ ವ್ಯರ್ಥವಾಗಲಿಲ್ಲ. ಅಮ್ಮ ಭವಾನಿ ತಾಯಿ, ಕಾಪಾಡಿದೆ, ಕಡೆ ಹಾಕಿದೆ, ಅನುಗ್ರಹಿಸಿದೆ. ನಾನು ಆ ಜೀವ ಪರ್ಯಂತ ನಿನ್ನ ಪತಿಯಾಗಿರಲು ಸಾಧ್ಯವಿಲ್ಲ. ಇದು ಧರ್ಮನಗರ ಚಿಂತಾಮಣಿಯ ಸ್ಥಳದಲ್ಲಿ ನಾನಿದ್ದು ಅವರಿಗೋಸ್ಕರ ಈ ಶುಭ ಕಾರ್ಯ ನೆರವೇರಿಸಿದೆ. ಅಂದ್ರೆ ತಾಳಿ ಕಟ್ಟಿದವನು ನಾನಾದರೂ ನಿನ್ನ ನಿಜವಾದ ಪತಿ ಅವನು. ನಾನಲ್ಲ, ನಾನು ನಿಮಿತ್ತ ಮಾತ್ರ ರಾಜಕುಮಾರಿ. ರಾಜಕುಮಾರಿ ಯಾರ ಕೈಯಿಂದಲೂ ತಾಳಿಯನ್ನು ಕಟ್ಟಿಸಿಕೊಂಡು ಯಾರನ್ನೂ ಪತಿ ಎಂದು ಸೇರಿಸಲೇ. ರಾಜಕುಮಾರಿ ಸರ್ವರ ಸಮ್ಮುಖದಲ್ಲಿ ನನಗೆ ಮಾಂಗಲ್ಯ ಕಟ್ಟಿದವರು ಯಾರು? ನಾನೇ ರಾಜಕುಮಾರಿ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಎಂದು ವಚನ ಕೊಟ್ಟು ವಚನ ತೆಗೆದುಕೊಂಡವರು ಯಾರು? ನಾನೇ ರಾಜಕುಮಾರಿ. ನಿಮ್ಮಿಬ್ಬರ ಆಕಾರಗಳು ಒಂದೇ ಆಗಿದ್ದರು ಸರ್ವ ಸಾಕ್ಷಾತ ಭಗವಂತನ ಎದುರಿನಲ್ಲಿ ನನ್ನ ಸ್ವಾಮಿ ಆದವರು ಯಾರು? ನಾನೇ ರಾಜಕುಮಾರಿ. ನಾನೇ ಮತ್ತೆ ತರ್ಕವೇಕೆ? ದಾಸಿನ ಸ್ವೀಕರಿಸಿ ರಾಜಕುಮಾರಿ. ನನಗೆ ಸ್ವಲ್ಪ ಅವಕಾಶವನ್ನು ಕೊಡು ರಾಜಕುಮಾರಿ. ನನ್ನ ಬುದ್ಧಿಗೆ ಮುಳುಕು ಕವಿದಿರಿ, ಅವಕಾಶ ಕೊಡು. ಯೇಶು ಮಾಡ್ತಾ ಇದ್ದೀರಿ ಸ್ವಾಮಿ? ಈಶ್ವರನ ಲೀಲೆ, ಎಲ್ಲಿಗೋ ಹೋಗ್ತಾ ಇದ್ದಿದ್ ನನ್ನನ್ನ, ಎಲ್ಲಿಗೋ ಕರ್ಕೊಂಡ್ಬಂದು ನನ್ನ ಹೃದಯೇಶ್ವರನನ್ನಾಗಿ ಮಾಡ್ದ. ರಾಜಕುಮಾರಿ ನೀನು ಗೆದ್ದೆ, ನಾನು ಸೋತೆ. ನೋಡಿ ನಮ್ಮಿಬ್ಬರ ಮನಸ್ಸು ಬೆರೆತದನ್ನು ಕಂಡು ನಕ್ಕು ಆಶೀರ್ವದಿಸುತ್ತಿದ್ದಾನೆ ಹುಣ್ಣಿಮೆಯ ಚಂದ್ರ. ಹುಣ್ಣಿಮೆ ಶ್ರಾವಣದ ಹುಣ್ಣಿಮೆ. ಸ್ವಾಮಿ ಕೆಟ್ಟೆ ಮನಸ್ಸಿನ ಹೊಯ್ದಾಡದಲ್ಲಿ ಲೆಕ್ಕ ಮತ್ತು ಕೆಟ್ಟೆ ಏನಿದೆ ಸ್ವಾಮಿ? ರಾಜಕುಮಾರಿ ಯಾವ ಸುಖಕ್ಕೆ ನನ್ನ ಪತಿಯಿಂದ ಸ್ವೀಕರಿಸಿ ಬಿಡು, ನನ್ನನ್ನು ಬಿಟ್ಟು ಬಿಡು. ರಾಜಕುಮಾರಿ, ರಾಜಕುಮಾರಿ ನಾನು ಮಂತ್ರಿ ಮಗ ಚಿಂತಾಮಣಿಯಲ್ಲ, ಬೇರೆ ಅಂತ ಜಗತ್ತಿಗೇನು ಗೊತ್ತಿಲ್ಲ. ನನ್ನನ್ನು ಮರ್ತು ಬಿಡು ರಾಜಕುಮಾರಿ, ನನ್ನನ್ನು ಮರ್ತು ಬಿಡು. ಅದು ಮಾತ್ರ ಸಾಧ್ಯವೇ? ಸಾಧ್ಯವಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಿನ್ನ ಹಣೆ ಕುಂಕುಮ ಇರುವುದಿಲ್ಲ, ಕಟ್ಟಲು ಮಾಡಿ. ಅಮ್ಮ ಕೆಟ್ಟೆ, ನನ್ನನ್ನು ಕ್ಷಮಿಸುತ್ತಾಯಿ. ನಾನು ಸಾಯುವುದಕ್ಕೆ ಮುಂಚೆ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ತೊಡೆಯ ಮೇಲೆ ಪ್ರಾಣ ಬಿಡುತ್ತೇನೆಂದು ಮಾತು ಕೊಟ್ಟಿದ್ದೆ, ಆದರೆ ಆಗಲಿಲ್ಲ. ನನ್ನನ್ನು ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು. ರಾಜಕುಮಾರಿ ನಾನು ಸತ್ತ ನಂತರ ನನ್ನ ತಾಯಿಗೆ ಈ ಸುದ್ದಿಯನ್ನು ತಿಳಿಸಿಬಿಡು. ಈ ಸುದ್ದಿಯನ್ನು ತಿಳಿಸಿ. ನಾನು ಅಲ್ಪಾಯು ರಾಜಕುಮಾರಿ, ಇಂದಿನ ರಾತ್ರಿಯೇ ನನ್ನ ಜೀವನದ ಕೊನೆಯ ರಾತ್ರಿ. ನಾಳೆ ಬೆಳಗ್ಗೆ ಆಗುವುದಕ್ಕೆ ಮುಂಚೆ ನಾನು ಸಾಯಲೇಬೇಕು. ಅದು ಪರಮೇಶ್ವರನ ಸಂಕಲ್ಪ ರಾಜಕುಮಾರಿ, ಪರಮೇಶ್ವರನ ಸಂಕಲ್ಪ. ಭಕ್ತರ ಹಿತಕ್ಕೋಸ್ಕರ ಭಗವಂತ ತನ್ನ ಸಂಕಲ್ಪವನ್ನು ಮಾರ್ಪಡಿಸಲೇಬೇಕು. ಸಾಧ್ಯವಿಲ್ಲ ರಾಜಕುಮಾರಿ, ಸಾಧ್ಯವಿಲ್ಲ. ನೋಡಲಿ ಆಕಾಶ ಕಡೆಗೆ ತಲೆ ಎತ್ತಿ ನೋಡು, ಪೂರ್ಣಚಂದ್ರನ ಪ್ರಕಾಶವನ್ನು ಮುಚ್ಚಿ ಕಾಣಾಂತ ಕಾಲವನ್ನು ಕವಿಸುತ್ತವೆ ಮೋಡಗಳು. ಸಿದ್ಧ
ಬಿದ್ದಲಾಗ್ತಿದ್ದಾಳೆ ಪ್ರಕೃತಿ. ಮೃತ್ಯು ದೇವತೆಯ ಆಮಂತ್ರಣದಂತೆ ಭಾಸವಾಗುತ್ತಿವೆ ಈ ಕುಡುಗು ಸಿಳ್ಳುಗಳು. ಮೃತ್ಯು ದೇವತೆಯ ರಕ್ತ ಲೋಲುಪ್ತವಾದ ಕೆಂಗನ್ನ ಕೆಳಗಂತೆ ಝಳಿಸುತ್ತಿವೆ ಮೆಚ್ಚುಗಳು. ಕತೆಯು ಸ್ಥಿರದಿಂದ ಉದುರಿಲ್ಲ. ಕಟ್ಟಿರುವ ಕಂಕಣದ ಗಂಟಿನ್ನು ಬೆಚ್ಚಿಲ್ಲ. ಇಷ್ಟರೊಳಗಿ ಹಾಳು ವೈಭವ್ಯ ಬೇಕಮ್ಮ. ನಿನ್ನ ಪೂಜಿಸಿದ ಕೈ ಬಳೆಯಿಲ್ಲದಿರಬೇಕೆ. ನಿನಗೆ ಮಣಿದ ಒಳ ಮುಡಿ ಮರ್ತ್ಯನನ್ನು ಮರ್ತ್ಯಲೋಕದಿಂದ ಮೃತ್ಯುಲೋಕಕ್ಕೆ ತೆಗೆದುಕೊಂಡು ಹೋಗಲು ಬಂದಿರುವವನು. ಮೊದಲು ನನ್ನನ್ನು ಕುಂದು ಆಮೇಲೆ ನನ್ನ ಪತಿಯನ್ನು ಮುಟ್ಟು. ನಿನ್ನನ್ನು ಕೊಲ್ಲಲು ನನಗೆ ಅಪ್ಪಣೆ ಆಗಿಲ್ಲ. ಹಾಗಾದ್ರೆ ನನ್ನ ಪತಿಯನ್ನು ಮುಟ್ಟಲು ಬಿಡುವುದಿಲ್ಲ. ಇದರಿಂದ ಸಾಧ್ಯವಿಲ್ಲ. ನಿಜವಾಗಿ ಆದಿಶಕ್ತಿಯ ಭಕ್ತಳಾಗಿದ್ದರೆ ನಿನ್ನ ಹಲ್ಲಿನ ವಿಷ ನಾಶವಾಗಲಿ. ಕ್ಷತ್ರಿಯಳ ಪವಿತ್ರ ರಕ್ತ ನನ್ನ ದೇಹದಲ್ಲಿ ಹರಿಯುತ್ತಿದ್ದರೆ ನಿನ್ನ ಶಕ್ತಿ ನಾಶವಾಗುವುದು. ಶಕ್ತಿಯ ಆನೆ, ಉಕ್ಕೋದು ದೇವತೆಗಳ ಆನೆ. ಇದನ್ನೇನು ಮಾಡುತ್ತಿದ್ದೆ ಏಕೆ? ನನ್ನ ಸೌಭಾಗ್ಯ ರಕ್ಷಣೆಗೋಸ್ಕರ. ಇವನ ಆಯಸ್ಸು ಮುಗಿದಿದೆ. ನನ್ನ ಆಯಸ್ಸೆಲ್ಲ ಧಾರೆ ಏರಲು ಸಿದ್ಧಳಾಗಿದ್ದೇನೆ. ಹಾಗಾದ್ರೆ ನಿನ್ನ ಆಯಸ್ಸಿನಲ್ಲಿ ಅರ್ಥವನ್ನು ಧಾರೆ ಏರದು ಉಳಿಸಿಕೊ. ಇದು ಭವಾನಿ, ನನ್ನ ಆಯಸ್ಸಿನಲ್ಲಿ ಅರ್ಥವನ್ನು ನನ್ನ ಪತಿಗೆ ಧಾರೆ ಎರೆಯುತ್ತಿದ್ದೇನೆ. ನನ್ನ ಮಾಂಗಲ್ಯವನ್ನು ಕಾಪಾಡುತ್ತಾಯಿ. ಭಯಂಕರ ಸ್ವರೂಪವಿಲ್ಲ. ಯಾವುದೇ ಇಲ್ಲ ಸ್ವಾಮಿ, ಗಂಡಾಂತರ ಕಳೆದು ಹೋಯ್ತು. ಕಳಿತಿರೋದು ನಾನು ಮಾತ್ರ ಈರನ ಮುಂದೆ ಬಸವಣ್ಣನಾಗಿ ಓಡಾಡ್ತಾ ಇರೋದು. ಸುಡಗಾಡ ಮಕ್ಕಳು ನೋಡ್ಕೊಂಡು ನಾನು ಬಂದಿ ಹಾಕಿ ಉತ್ತರಿಸ್ಕೊಂಡಿರೋದು. ನಿನ್ನ ಮಿತ್ರ ಅವಳ ಅಂತಃಪುರದಿಂದ ಹೊರಗೆ ಬರೋ ತನಕ ಅವಳು ಬರಲೇ ಇಲ್ಲ. ನೀನು ಹೋಗೋದೇ ಇಲ್ಲ. ಇದೇ ಅದೇ ಅಲ್ವೇ ನಮ್ಗೆ ನಿಮ್ಗೆ ಆಗಿರೋ ಒಪ್ಪಂದ? ನಿಮ್ ಒಪ್ಪಂದಕ್ಕಷ್ಟು ಬೆಂಕಿ ಮುಗಿದ ಮೇಲೆ ನಮ್ಮನ್ನು ಹೊರಗಡೆ ಬಿಡೋದಿಲ್ಲ ಅಂತ ಹೇಳ್ತಿರಲ್ಲ, ಇದ್ಯಾವ ಸೀಮೆ ನ್ಯಾಯ? ಒಳ್ಳೆಯ ಮಾತಿಂದ ನಮ್ಮನ್ನು ಹೊರಗಡೆ ಬಿಟ್ಬಿಡಿ, ಇಲ್ದೆ ಇದ್ರೆ ಮಹಾರಾಣಿನ ಕೂಡೊಳಗೆ ನನಗೆ 99 ವರ್ಷ 11 ದಿವಸ ಆಯಸ್ಸಿದೆ. ನನ್ನ ಕೊಲ್ಲೋದಿಕ್ಕೆ ನೀವಲ್ಲ ನಿಮ್ಮ ತಾತ ಎದ್ದು ಬಂದ್ರೂ ಸಾಧ್ಯವಿಲ್ಲ. ಮಂತ್ರಿನಂತೆ ಮಂತ್ರಿ, ಯಾವ ಸೀಮೆ ಮಂತ್ರ ಅಂದ್ರೆ ನೀವು ಕಲ್ತಿರೋದು? ಬಿಟ್ಬಿಡಿ, ನನ್ ಬಿಟ್ಬಿಡಿ, ನನಗೆ ಬಿಟ್ಬಿಡಿ. ಮಂತ್ರಿಗಳೇ, ಇವನ್
ತಗೊಂಡೋಗಿ ಯಾವ್ದಾದ್ರು ಕಣಿವೆ ಒಳಗೆ ಬಿಸಾಕ್ಬಿಡಿ. ಇವನ್ ಮಿತ್ರ ಅಂತ ಪುರದಿಂದ ಹೊರಗೆ ಬಂದಾಗ ನಾನು ನೋಡ್ಕೊಳ್ತೀನಿ. ಮಂಜರಿ, ಇನ್ನು ಮೇಲಾದ್ರೂ ನಾನು ಹೇಳ್ದಂತ ಕೇಳಿಕೊಂಡಿರು. ನಿನ್ನ ಸ್ವಸ್ಥಳಕ್ಕೆ ಹೋಗು. ನಾಟ್ಯದ ಸ್ಪರ್ಧೆಯನ್ನು ಏರ್ಪಡಿಸಿ ಬಂದವರನ್ನೆಲ್ಲ ಸೋಲಿಸಿ ನನ್ನ ಬಳಿಗೆ ಕಳಿಸ್ಕೊಡು. ನಾನಿಲ್ಲಿ ನೂರು ಮುಗಿದ ಕೂಡಲೇ ಬ್ರಹ್ಮಾಂಡವೆಲ್ಲ ನನ್ನ ಕೈಯಲ್ಲಿ. ಒಂದು ವೇಳೆ ನಾನು ಸೋತ್ರೆ? ನೀನು ಸೋಲುವ ಸಮಯದಲ್ಲಿ ನನ್ನನ್ನು ಸ್ಮರಿಸಿಕೊ, ನಾನು ಗೆಲ್ಲಿಸುತ್ತೇನೆ. ಸ್ವಾಮಿ, ಸ್ವಲ್ಪ ವಿಶ್ರಮಿಸಿಕೊಳ್ಳಿ, ನಾನು ದೇವಿ ಪೂಜೆ ಮಾಡಿ ಪ್ರಸಾದ ತರ್ತೇನೆ. ನಾನು ಮಂಜರಿ. ತಪ್ಪಿಸಿಕೊಂಡು ಬಂದರೆ ಬಿಡುವಿನಂತೆ ಭಾವಿಸಿದೀಯಾ? ಸೋತ ನೀನು ನನ್ನವನು, ಕೊಲ್ಲುವ ಅಧಿಕಾರವು ಮೋಹಿಸುವ ಅಧಿಕಾರವು. ಸರಿ, ರತ್ನಕುಮಾರಿಯನ್ನು ಬಿಟ್ಟು ನನ್ನ ಜೊತೆಯಲ್ಲಿ ಬಾ, ಸುಖವಾಗಿ ಇರು. ಆಕೆ ನನ್ನ ಪ್ರಾಣ ಉಳಿಸಿದ ಪುಣ್ಯಾತ್ಮಳು, ದ್ರೋಹ ಮಾಡಲಾರೆ. ಹಾಗಾದ್ರೆ ನೀನು ಅವಳ ಜೊತೆಯಲ್ಲಿ ಸುಖವಾಗಿರಲಾರೆ. ನನಗೆ ಉಪಯೋಗವಿಲ್ಲದ ನನ್ನ ಸೌಂದರ್ಯವನ್ನು ಸ್ವರೂಪವನ್ನು ಹಾಳು ಮಾಡಿ ಅವಳೇ ತಿರಸ್ಕರಿಸುವಂತೆ ಮಾಡುತ್ತೇನೆ. ನಿನಗೆ ಇಷ್ಟ ಬಂದಂತೆ ಮಾಡಿಕೊ. ಹಾಗೇನು? ಜೈ ಮಹಾಸತ್ವ. ಇವನಂತಿದ್ದ ಮತ್ತೊಬ್ಬ ಮಹಾನುಭಾವ ನಿನಗೆಲ್ಲ ಬುದ್ಧಿ ಕೆಟ್ಟಿದೆ. ಹೋಗುವಂತ ಪುರಕ್ಕೆ
ಮನಸ್ಸಿನ ಉದ್ವೇಗ ಕಡಿಮೆ ಆದ್ಮೇಲೆ ಯಾರು ನಿನ್ನ ಪತಿ ಅನ್ನೋದು ಅರ್ಥವಾಗುತ್ತೆ. ಇವರೆಲ್ಲ ನನ್ನ ಪತಿ, ಇವರೆಲ್ಲ ನನ್ನ ಪತಿ, ಇವರೆಲ್ಲ ನನ್ನ ಪತಿ, ಇವರೆಲ್ಲ ನನ್ನ ಪತಿ. ಏನಿಲ್ಲ, ಆ ಭಯಂಕರ ಸ್ವರೂಪದ ಮನಸ್ಸಿನ ಕಂಡು ಸ್ವಲ್ಪ ಭಯಪಟ್ಟಿದೆ. ನೀವು ನಿಶ್ಚಿಂತಿಂದಿರಿ, ಎಲ್ಲವೂ ಸರಿ ಹೋಗಿ ಎಲ್ಲ ಸರೋಗುತ್ತೆ. ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು ನೀ ಜನರು, ಬಂದುಳಿಯಲ್ಲಾರು ಯಾಕಿಲ್ಲಿ ಜನರು, ಏನಿದರ ಗುಟ್ಟು ಸಾರು. ನೋಡು ನೋಡು ನಾನಿಲ್ಲಿ, ಎಲ್ಲಿ ಗಿಡದಲ್ಲಿ ಉಳಿದಿದ್ದಲ್ಲಿ ನೋಡು ನೋಡು ನಾನಿಲ್ಲಿ, ನಿನ್ನ ಬೆನ್ನ ಹಿಂದೆ ಕಡೆಯಲ್ಲಿ
ಅಯ್ಯಯ್ಯಯ್ಯೋ ಭೂತ ಕಾಣಿಸಿತು ಮಾತನಾಡಿಸಿತು ಪ್ರಾಣ ಹೋಗೋ ಗತಿ ಬಂತು ಭೂತ ಕಾಣಿಸಿತು ಮಾತನಾಡಿಸಿತು ಪ್ರಾಣ ಹೋಗೋ ಗತಿ ಬಂತು ಅಯ್ಯೋ ಕಣ್ಣೆ ಸ್ವಲ್ಪ ಧೈರ್ಯ ತಾಳು ಹೇಳು ಮಾತು ಕೇಳು ಅಯ್ಯಯ್ಯ ಯಾರು ಯಾರು ನೀನು ಯಾರು ಎಲ್ಲಿರುವೆ ಬಂದು ಮುಖ ತೋರು ಯಾಕೆಲ್ಲಿ ಜನರು ಬಂದುಳಿಯಲಾರು ಯಾಕೆಲ್ಲಿ ಜನರು ಬಂದುಳಿಯಲಾರು ಏನಿದರ ಗುಟ್ಟು ಸಾರು ಕನ್ಯೆಯೋ ದೇವ ಕನ್ಯೆಯೋ ಯಾವ ಪೀಡೆಯೋ ತಿಳಿಯ ಮೂರ್ಖನಾಗದಿರು ಮೂರ್ಖ ಹೋಗದಿರು ಮದುವೆಯಾಗು ಬಾಯದರು ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಮದುವೆಯಾಗೋದು ಯಾವ ಕಡೆ ಅಯ್ಯೋ ಗಂಡೆ ಸ್ವಲ್ಪ ಧೈರ್ಯ ತೋರ್ಸು ರುಂಡ ಮುಂಡ ಸೇರ್ಸು ರುಂಡ ಮುಂಡಾನೇ ಯಾಕೆ ಸೇರ್ಸೋದು ಆ ಕೈನಲ್ಲಿರೋ ಉಂಗ್ರ ತಗೊಂಡು ಘುಂಗುಡಿ ಸೇರ್ಕೊಳ್ಳುತ್ತೆ ಯಾರು ಯಾರು ನೀ ಯಾರು ಎಲ್ಲಿಂದ ಬಂದೆ ಯಾವರು ಬದುಕಿದ್ದ ಜನರು ಹೆದರೋಡುತ್ತಿದ್ರು ಬದುಕಿದ್ದ ಜನರು ಹೆದರೋಡುತ್ತಿದ್ರು ಇನ್ನಿವರು ಹೆದರಲಾರರು ಈ ಉಂಗ್ರಗೋಸ್ಕರನೇ ನನಗೆ ಈ ಅವಸ್ಥೆ ಬಂತು ನಿನ್ನಿಂದ ನನ್ನ ನಿಜ ರೂಪ ಬಂತು ಇನ್ನು ಮೇಲೆ ನೀನು ನನ್ನ ಪತಿ ನಾನು ನಿನ್ನ ಸತಿ ಈಗ ನನ್ನ ಗತಿ ಚಂದ್ರಗಿರಿ ರಾಜಕುಮಾರಿ ಅಂತಃಪುರದಲ್ಲಿ ನನ್ನ ಮಿತ್ರ ಇದ್ದಾನೆ ಅವನು ನೀನು ಉಳಿಸಿದಾರೋ ಅಳಿಸಿದಾರೋ ಏನಾಗಿದ್ಯೋ ಏನ್ ಮಾಡ್ಲಿ ಅದಕ್ಕೇನು ಆ ಉಂಗ್ರನ್ ಕೈನಲ್ಲಿ ಹಾಕೊಂಡು ಗಡಕ್ಕಂದ್ರೆ ಸಾಕು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಹೌದೇ ಹಾಗಾದ್ರೆ ಪರೀಕ್ಷೆ ಮಾಡ್ತೀನಿ ಏ ಉಂಗ್ರ ನನ್ನನ್ನ ರಾಜಕುಮಾರಿ ಅಂತಃಪುರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಗಂಗಡ ಭವಿಷ್ಯ ನನ್ನ ಮಿತ್ರ ಎಲ್ಲಿ ಯಾರ ನಿನ್ನ ಮಿತ್ರ ಮಂತ್ರಿ ಮಗನಾಗಿ ನಟ್ಟು ತಾಳಿನ ತಾಳಿ ಕಟ್ಟದ್ನಲ್ಲ ಅವನು ನನಗೆ ತಾಳಿ ಕಟ್ಟಿದವನು ಮಂತ್ರಿ ಮಗನಲ್ಲ ಮತ್ತೊಬ್ಬ ಮಹಾನುಭಾವ ಹಾಗಿದ್ಮೇಲೆ ನಿನಗೂ ವಿಷಯ ಗೊತ್ತು ಹಾಗಿದ್ಮೇಲೆ ನೀವೆಲ್ಲ ಸೇರ್ಕೊಂಡು ನನ್ನ ಮಿತ್ರ ನೇನು ಮಾಡಿದೆ ನನ್ನ ಜೈಕೀರ್ತಿ ಎಲ್ಲಿ ಅಂತಃಪುರದಲ್ಲಿ ಇದ್ದರು ಮರೆಯಾಗಿದ್ದಾರೆ ಹುಡುಕಿ ಹುಡುಕಿ ಸಾಕಾದೆ ಈ ಜನಗಳು ಮಂತ್ರಿ ಮಗನೇ ಮದುವೆ ಆಗಿದ್ದು ಅಂತ ಹಠ ಮಾಡ್ತಿದ್ದಾರೆ ನಿಜ ಹೇಳ್ತಾ ಇದ್ಯೋ ಅಥವಾ ಮಂತ್ರಿ ಹಾಗೆ ನೀನು ಏನಾದ್ರು ನನ್ನ ಪತಿ ವಿಷಯದಲ್ಲಿ ನಾನು ಸುಳ್ಳು ಹೇಳ್ತಿದ್ದೀನಿ ಸದ್ಯ ಅವ್ರ ದರ್ಶನ ಆದ್ರೆ ಸಾಕು ಅಂತ ಕಾಯ್ತಿದ್ದೀನಿ ಅಂದಮೇಲೆ ಮಂತ್ರಿ ಕೆಲಸನೇ ಇರಬೇಕು ನೀನ್ ಅವ್ರ ಮಿತ್ರ ಅಂತೀಯ ಹೇಗಾದ್ರೂ ನನ್ನ ಅವ್ರ ಸನ್ನಿಧಿಗೆ ಸೇರ್ತೇನ ಯೋಚನೆ ಮಾಡೋಣ ಪ್ರಿಯಸಿ ಮಿತ್ರ ಯಾರು ಇಲ್ಲ ಬಾ ಸುಖವಾಗಿ ಇಲ್ಲ ಸಾಧ್ಯವಿಲ್ಲ ನನ್ನ ಪ್ರಾಣ ಹೋದ್ರೂ ಸಾಧ್ಯವಿಲ್ಲ ನಾನು ದ್ರೋಹಿ ಆಗಲಾರೆ ನನ್ನ ಪತ್ನಿಗೆ ದ್ರೋಹ ಮಾಡಲಾರೆ ಹಠ ಹಿಡಿಯಬೇಡ ಸಿನ್ನ ಜೈ ಮಹಾಸದ್ಗುರು ನಮ್ಮಪ್ಪ ನಿನ್ನ ಹತ್ರ ನಗ್ ನಗ್ತಾ ಮಾತಾಡುತ್ತ ಹೇಳ್ದ ನೀನು ನಗ್ ನಗ್ತಾ ಮಾತಾಡ್ದು ನಿನ್ ಕಣ್ಣು ಕಪ್ಪೆ ಚಿಪ್ಪು ಮೂಗು ಮೂಗು ಸಂಖ್ಯೆ ಹೂವು ಮೂಗಿನ ಕೆಳಗಿನ ಮೀಸೆ ಅಯ್ಯಯ್ಯೋ ಅಪ್ಪ ನನ್ನ ಹೆಂಡತಿಗೆ ಮೀಸೆ ಬಂದಿದ್ಯೋ ಮೀಸೆ ಮಾತ್ರ ಅಲ್ಲ ಪ್ರಾಣೇಶ್ವರ ಗಡ್ಡನೂ ಬಂದಿದೆ ಗಡ್ಡ ಅಯ್ಯಯ್ಯೋ ಗಡ್ಡ ಮೀಸೆ ಇರೋ ಹೆಂಡತಿ ನನಗೆ ಬೇಡಪ್ಪೋ ಬಿಟ್ಬಿಡು ಬಿಟ್ಬಿಡು
ನಾನು ಬಿಟ್ಬಿಡು ಅಪ್ಪ, ನಿನ್ನ ಮುಂದೆ ಬರ್ತೀನಿ, ನಾನು ಬಿಟ್ಬಿಡು ಅಪ್ಪ ಅಪ್ಪ, ನಾನು ಬಿಟ್ಬಿಡು, ನಿನ್ನ ಭಯ ಆಗ್ತೀನಿ ಅಪ್ಪ, ನಾನು ತಾಳ್ತಾ ಇದ್ದೀರೋ? ಅಯ್ಯೋ ಅಯ್ಯೋ. ರಾಜಕುಮಾರಿ, ಏನಿದೆ ಅವಸ್ಥೆ? ಪತಿನ ಸ್ವೀಕರಿಸೋದಕ್ಕೆ ಸಿಂಗಾರಿಸ್ಕೊಂಡಿದ್ದೀನಿ ಮಾವ. ಚಿಚಿ ತೆಗೆದಾಕು. ಅಪ್ಪಣೆ ಮಾವಯ್ಯ. ಗುಂಗುಡ ಅಪ್ಪ, ಅದು ಇದಾಯ್ತಲ್ಲೋ. ನಾನು 99 ವರ್ಷ 11 ತಿಂಗಳು 30 ದಿವಸ ನನಗೆ ಆಯಸ್ಸು. ನಮ್ಮನ್ನು ಕೊಲ್ಲೋದಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ ಮಹಾಮಂತ್ರಿಗಳೇ. ರಾಜಕುಮಾರಿ, 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 ಇಲ್ಲಿರು ಅಂತ ಹೇಳಿದ್ದೆ, ಎಲ್ಲೋದ್ರು ಗೊತ್ತಾಗ್ಲಿಲ್ವೇ ರಾಜಕುಮಾರಿ? ನನ್ನ ಬುದ್ಧಿನೇ ಆರ್ಯ ಗುಂಗುಡ. ಆರ್ಯ ನನ್ನನ್ನು ಸ್ಮರಿಸಿದ ಕಾರಣ? ರಾಜಕುಮಾರಿನ ಉದ್ಯಾನದಲ್ಲಿ ಸ್ವಲ್ಪ ಹೊತ್ತಿರು, ಈ ಕ್ಷಣದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿದ್ದೆ. ಆಕೆ ಎಲ್ಲಿ ಹೋದ್ರೋ ಗೊತ್ತಾಗ್ಲಿಲ್ಲ. ರಾಜಕುಮಾರಿ, ರಾಜಕುಮಾರಿ ಕಣ್ಮುಂದೆ ಇರುವಾಗ ಅದ್ಯಾವ ಜೋ ಕುಮಾರಿ? ಅಯ್ಯೋ, ಆಕೆ ನನ್ನ ಮಿತ್ರನ ಹೆಂಡತಿ. ಪತಿನ ಹುಡುಕೊಂಡು ಕಾಡಿನಲ್ಲಿ ಅಲ್ದಾಡ್ತಾ ಇದ್ದಾಳೆ. ನನ್ನ ಪತಿ ಆಗೋನ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಅದು ನ್ಯಾಯವಾದ್ದೆ. ಅಶು, ಇದು ನ್ಯಾಯವಾದಲ್ಲ. ನಾನು ರಾಜಕುಮಾರಿ ನೋಡಿ ಕಾಡಿನಲ್ಲಿ ಎಷ್ಟು ಕಷ್ಟಪಟ್ಟೆ. ಕಳ್ಸ್ಕೊಡ್ಬೇಕಾ? ಅವ್ರ ಕೂಡ ಹುಂಗ್ರಿ, ನನಗೆ ಗೊತ್ತಾಗೋದು. ರಾಜಕುಮಾರಿ ನೋಡ್ಬೇಕಾ? ನೀನು ನಿರ್ಭಾಗ್ಯಳ ತಂದೆ ಅಲ್ಲ, ನೀನು ನಿರ್ಭಾಗ್ಯ ಅಲ್ಲ, ಭಾಗ್ಯವಂತೆ. ತನ್ನ ಆಯುಸ್ಸಿನಲ್ಲಿ ತನ್ನ ಪತಿಗೆ ಅರ್ಧವನ್ನು ಧಾರೆ ಎರೆಯುತ್ತಾಳೋ ಅಂತವಳ ಹಸ್ತಿಯಿಂದ ನನಗೆ ಶಾಪ ವಿಮೋಚನೆ ಆಗುತ್ತೆ. ಅದರಂತೆ ನನ್ನ ಶಾಪ ವಿಮೋಚನೆ ಆಯಿತು. ನಿನ್ನ ಉಪಕಾರವನ್ನು ನಾನು ಹೇಗೆ ತೀರಿಸಲಮ್ಮ? ಸ್ವಾಮಿ, ನಿರ್ಭಾಗ್ಯಳಾದ ನನ್ನ ಮೇಲೆ ದಯ ಬಂದಿದ್ದರೆ ಕಣ್ಮರೆಯಾಗಿರುವ ನನ್ನ ಪತಿಯನ್ನು ಹುಡುಕಿಸಿಕೊಡಿ. ಭಯಪಡಬೇಡ ಮಗಳೇ, ನಿನ್ನ ಪತಿ ಎಲ್ಲಿದ್ದರೂ ನಾನು ಹುಡುಕಿಸಿ ಕರೆಸಿಕೊಡುತ್ತೇನೆ. ನನ್ನ ಆಶ್ರಮಕ್ಕೆ ಹೋಗೋಣ ಬಾ.
ತಲೆ ಒಡೆ ಸಾಯ್ತಾ ಇದ್ದೀರ ಸ್ವಾಮಿ. ರತ್ನ ಗುರುಗಳೇ, ತಾವು ಮಹಾನುಭಾವರು, ಹೇಗಾದ್ರೂ ಮಾಡಿ ನನ್ನ ಪತಿಯ ರೂಪವನ್ನು ಸರಿ ಮಾಡಿಕೊಡಿ, ಸರಿ ಮಾಡಿಕೊಡಿ. ಮಗಳೇ ಯೋಚಿಸಬೇಡ, ಪ್ರಯತ್ನ ಮಾಡೋಣ. ಜಯ ಅಗ್ನಿದೇವ. ಮಂಜರಿ, ನೀನ್ ಎಲ್ಲಿದ್ರೂ ನನ್ನ ಸಮ್ಮುಖದಲ್ಲಿ ಬಂದು ನಿಲ್ಲು. ಬಾ, ಜಯ ಅಗ್ನಿದೇವ. ಮಂಜರಿ, ಅಪ್ಪ, ನಿನ್ನ ದುಷ್ಟತನ ಪರಮಾವಧಿ ಮುಟ್ಟಿತು. ಮೊದಲು ಅವರ ರೂಪ ಸರಿ ಮಾಡು. ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ನೀನು ಜೀವದಿಂದ ಉಳಿಯುವುದಿಲ್ಲ. ಈಗಲೇ ಅಗ್ನಿಮಂತ್ರವನ್ನು ಜಪಿಸಿ ನಿನ್ನನ್ನು ಭಸ್ಮ ಮಾಡಿಬಿಡುತ್ತೇನೆ. ಜಯ ಅಗ್ನಿದೇವ. ಉರಿ ಉರಿ ಹೋಗು. ಜಯ ಗುರುದೇವ.
ಇನ್ನೊಂದು ಸಲ ಇಂತಹ ಕೆಲಸ ಮಾಡಿದ್ದೆ ಆದರೆ ನಿನ್ನನ್ನು ಧ್ವಂಸ ಮಾಡಿಬಿಡ್ತೇನೆ. ಗುರುದೇವ ಧನ್ಯನಾಥ. ಆದರೆ ನನ್ನ ತಂದೆ ಶಾಪ ವಿಮೋಚನೆ ಮಾರ್ಗವೇ ಇಲ್ಲವೇ? ಇದೆ ಉದಯಗಿರಿ ಮಹಾರಾಣಿ ಮಂಗಳಾದೇವಿ ಸರಸ್ವತಿ ಅಂಶದಿಂದ ಆತಳು, ನೀನು ಅವಳನ್ನು ಆಶ್ರಯಿಸು. ನಿನಗೆ ಉದಯಗಿರಿ ಮಹಾರಾಣಿ ನಿಮ್ಮನ್ನು ಕಂಡು ನನ್ನ ಹೃದಯ ಕನಿಕರದಿಂದ ಮಿಡಿಯುತ್ತಿದೆ. ಯಾರು ನೀವು? ವಿಧಿಯ ಕೈವಾಡಕ್ಕೆ ಸಿಕ್ಕಿದ ಮಾನವ ಬೊಂಬೆಗಳು ತಾಯಿ. ಸದ್ಗುರು ಶಿವಾನಂದರ ಅಪ್ಪಣೆಯಂತೆ ಸಹಾಯವನ್ನು ಅಪೇಕ್ಷಿಸಿ ತಮ್ಮ ಸನ್ನಿಧಿಗೆ ಬಂದಿದ್ದೇವೆ. ನನ್ನ ಕೈಲಾದ ಉಪಕಾರ ಮಾಡಲು ನಾನು ಸಿದ್ಧಳಾಗಿದ್ದೇನೆ ತಂಗಿ. ಅಣ್ಣ, ಅತಿಥಿಗಳಂತೆ ಅರಮನೆಯಲ್ಲೇ ಇರಿ. ಪ್ರಾಣೇಶ್ವರ ದೇವಿ, ಅತಿಥಿಗಳ ಯೋಗಕ್ಷೇಮ ನೀವು ನಿಶ್ಚಿಂತೆಯಿಂದ ಇರು. ಬನ್ನಿ. ಎಷ್ಟು ದಿವಸಗಳಾಯ್ತು ನಿನ್ ನೋಡಿ. ಗುರುಗಳು ಅಗ್ನಿ ಸಮಾಧಿಯಲ್ಲಿದ್ದಾರೆ, ಅವ್ರ ದರ್ಶನ ಮಾಡೋದು ಸಾಧ್ಯವಾಗಲ್ಲ. ನಮ್ ದರ್ಶನವೇ ಮಾಡ್ಕೊಂಡು ಹೋಗು. ಸಹಾಯ ಬೇಡುವೆ. ಏನಾಗಬೇಕು? ಒಬ್ಬ ಸುಂದರ ಪುರುಷ ನನಗೆ ಮೋಸ ಮಾಡಿದ್ದಾನೆ, ಅವನು ನನ್ನವನಾಗಬೇಕು. ಎಲ್ಲಿದ್ದಾನೆ ತಿಳಿಯದೆ? ಸರಿ, ಅವನ ಜೊತೆಯಲ್ಲಿ ಕುಳಿತಿರುವ ತರುಣಿ ಯಾರು? ತ್ರಿಭುವನ ಸುಂದರಿ ಅಂತಿದ್ದಾಳೆ. ನನಗೆ ಬೇಕಾದವನು ಅವನು, ಅವನನ್ನು ಕರೆಸಿಕೊಡಿ. ಕರೆಸಿಕೊಡುವುದೇನು, ಮನೆಯ ಹೋಗಿ ಕರೆದುಕೊಂಡು ಬರುತ್ತೇನೆ. ಜಯ ಮಹಾರುದ್ರ. ಚಲಬಕ ಗುರುವೇ, ನಾನು ಉದಯಗಿರಿಗೆ ಹೋಗಿ ಬರುತ್ತೇನೆ, ಅಲ್ಲಿವರೆಗೂ ಎಚ್ಚರ. ಜಯ ಮಹಾರುದ್ರ. Thank you.
ಬಂದರ ಎಲ್ಲಿ ಅವನಲ್ಲಿ? ಇದು ಇಲ್ಲಿ. ಜೈ ಮಹಾರುದ್ರ. ಇಲ್ಲ ಇವಳಲ್ಲ, ಅವನಲ್ಲಿ. ಜೈ ಮಹಾರುದ್ರ. ನಿನ್ನ ರೂಪಿಗೆ ಮರಳಾದವನು ಅರಮನೆಯಲ್ಲಿದ್ದ ನನ್ನನ್ನು ಇಲ್ಲಿ ಹತ್ತಿರ ತಂದೆ. ಮಂತ್ರ ಶಕ್ತಿಯಿಂದ ನನ್ನನ್ನು ಅರಮನೆ ಕಳಿಸಿದ್ರು. ಅಪೇಕ್ಷೆ ಪಟ್ಟು ಕರೆತಂದಿದ್ದೇನೆ, ಅನುಗ್ರಹಿಸಿ ರಸದ ಔತಣವನ್ನು ಮುಡಿಸು. ಕೊಂಡು ಹೋಗಲಾರೆ ಸುಂದರಿ, ನನ್ನವಳಾಗು. ಸ್ವರ್ಗವನ್ನೇ ತಂದು ನಿನ್ನ ಪಾದಗಳ ಬಳಿ ಉರುಳಿಸುತ್ತೇನೆ. ಮೂಢ, ಮಂತ್ರಶಕ್ತಿಯಿಂದ ಮದಾಂಧನಾಗಿ ಅತ್ಯಾಚಾರ ಮಾಡುತ್ತಿದ್ದೀಯಾ. ಸ್ವರ್ಗ ಭೋಗಗಳಿಗೆ ಆಸೆಪಟ್ಟು ಪಾತಿರತೆಯನ್ನು ಕೆಡಿಸಿಕೊಳ್ಳುವ ನಾನಲ್ಲ. ಈ ನಿನ್ನ ಘೋರ ಅಪರಾಧ ನನ್ನ ಪತಿಗಾಗಲಿ ಜಯಕೀರ್ತಿಗಾಗಲಿ ತಿಳಿದರೆ ನಿನ್ನನ್ನು ಕತ್ತರಿಸಿ ಹಾಕುವರು ಎಚ್ಚರ. ಈ ಮಾರ್ತಾಂಡನನ್ನು ವಧಿಸಲು ಯಾರಿಂದ ಲೋಪವಿಲ್ಲ ಸುಂದರಿ. ಇದು ಅನ್ಯಾಯ, ಅಧರ್ಮ. ಛೀ ನಾಯಿ. ಜೈ ಮಹಾರುದ್ರ. ಕುಕೋಲಿ ಕಲಬಕ, ಇದರ ಯೋಗಕ್ಷೇಮವನ್ನು ನೀ ನೋಡಿಕೊ. ಅನಾಥರಾಗಿ ಬಂದ ನಮಗೆ ಆಸರೆ ಕೊಟ್ಟ ಪ್ರಭುವಿನ ಮಹಾರಾಣಿ ಮಂಗಳಾದೇವಿ ತಮಗೆ ಧರ್ಮಪತ್ರ. ಆದರೆ ಆಕೆ ನನಗೆ ಮಾತೃ ಸ್ವರೂಪರು. ಆ ತಾಯಿಯಿಂದ ನಾವು ಉದ್ಧಾರವಾಗಬೇಕು. ಆಕೆ ಎಲ್ಲಿದ್ದರೂ ಸರಿ ಹುಡುಕಿ ತಂದು ತಮ್ಮ ಪಾದಕ್ಕೆ ಒಪ್ಪಿಸುತ್ತೇನೆ. ಈ ಸಾಧನೆಯಲ್ಲಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಇದು ಸತ್ಯ ಪ್ರಭು, ಸತ್ಯ ಸತ್ಯ. ನನ್ನನ್ನು ಪ್ರಯಾಣ ಜೈಕೀರ್ತಿ. ಗುರುದೇವ, ಮಹಾರಾಣಿ ಮಂಗಳಾದೇವಿಯನ್ನು ಹುಡುಕ್ತಾ ಇದ್ದೇವೆ. ಮಂಗಳಾದೇವಿ ಮಾರ್ತಾಂಡನ ಗುಹೆಯಲ್ಲಿದ್ದಾಳೆ. ಶ್ರೀ ಗುರುದೇವ, ಸಪ್ತ ಸಮುದ್ರಗಳ ಆಚೆ. ಜಯ ಗುರುದೇವ. ಇದನ್ನು ಧರಿಸಿಕೋ, ಇದರಿಂದ ಯಾವ ಮಂತ್ರಶಕ್ತಿಯು ನಿನ್ನನ್ನು ಏನೂ ಮಾಡಲಾರ. ಕಣ್ಣು ಮುಚ್ಚಿಕೋ, ನಿನ್ನನ್ನು ಮಾರ್ತಾಂಡನಿಗೆ ಕಳುಹಿಸುತ್ತೇನೆ. ಮಗಳು ಯಾರು ನೀನು? ಜೈ ಮಹಾರುದ್ರ, ಜೈ ಮಹಾರುದ್ರ. ನಿನ್ನ ಮಂತ್ರಶಕ್ತಿಗಳು ನಮ್ಮ ಸಮ್ಮುಖದಲ್ಲಿ ಫಲಿಸಾರು. ಎಲ್ಲಿ? ಉದಯಗಿರಿ ಮಹಾರಾಣಿಯಲ್ಲಿ. ಹೃದಯ ಮಂದಿರ. ಅವಳನ್ನು ಬಿಡು, ಬಿಟ್ಟು ನಿನ್ನ ಪ್ರಾಣವನ್ನು ಉಳಿಸು. ಪ್ರಾಣವನ್ನು ನೀನು, ನಾನಲ್ಲ. ಜೈ ಮಹಾರುದ್ರ. Thank you.
ಜೈ ಮಹಾಶತ್ರು. ಮಂತ್ರದಂಡ ಇದು ನನಗೆ ಬೇಕು, ಕೊಡ್ತೀನಿ. ಅಯ್ಯೋ ಮಂತ್ರದಂಡ, ಮಂತ್ರದಂಡ. ಯಾರಮ್ಮ ನೀನು? ದೊಡ್ಡ ಉಪಕಾರ ಮಾಡಿದೆ. ಭಯಪಡಬೇಡ. ಜೈ ಮಹಾಸದ್ಗುರು. ಧೈರ್ಯ ಶೌರ್ಯ ಸಾಹಸಗಳನ್ನು ಕಂಡು ನಾನು ತುಂಬಾ ಮೆಚ್ಚಿದೆ. ಏನಿನ ಉಪಕಾರಕ್ಕೆ ಪ್ರತಿಯಾದ ಬಹುಮಾನ ನನ್ನ ವ್ಯಾಮೋಹ. ಅಮ್ಮ, ನಿನ್ನನ್ನು ಕಂಡೆ ಮನಸ್ಸೋದೆ. ಹೃದಯ ಮಂದಿರದಲ್ಲಿ ಕೂಡಿಸಿಕೊಂಡು ಅಹರ್ನಿಶಿಯು ನಿನಗಾಗಿ ಕಾತರಿಸುತ್ತಿದ್ದೆ. ತಾಯಿ, ಈ ಕಣ್ಣುಗಳ ಅರ್ಥ ತಿಳಿಯದ ಅರಸಿಕನೇ ನೀನು. ಈ ಸೌಭಾಗ್ಯ ಸೌಂದರ್ಯವನ್ನು ತಿರಸ್ಕರಿಸುವಷ್ಟು ಕಠಿಣ ಚಿತ್ತನೆ ನೀನು. ನನ್ನವನ ಸಿಂಹಾಸನದ ಮೇಲಿರುವ ಮಹಾರಾಜರನ್ನು ಕ್ಷಣಾರ್ಧದಲ್ಲಿ ಹಾರಿಸಿ ನಿನ್ನನ್ನು ಕೂಡಿಸುತ್ತೇನೆ. ನನ್ನ ಯೌವನ ಸೌಂದರ್ಯವನ್ನು ನಿನ್ನ ಪದಾರ್ಪಣ ಮಾಡುತ್ತೇನೆ. ಅಮ್ಮ, ಮಗನನ್ನು ಪರೀಕ್ಷಿಸುತ್ತಿದ್ದೀಯಾ ತಾಯಿ? ಸಾಧ್ಯವಿಲ್ಲ. ಜಯಕೀರ್ತಿ ಪ್ರಾಣ ಹೋದರೂ ತನ್ನ ಧರ್ಮವನ್ನು ಮಾತ್ರ ಬಿಡಲ್ಲ. ನನ್ನ ವಿಷಯದಲ್ಲಿ ಬಿಡಲೇಬೇಕು. ನಾನೊಂದು ಸಾಮ್ರಾಜ್ಯದ ಮಹಾರಾಣಿ, ನಿನ್ನ ಚರಣದಾಸಿಯಾಗಲು ಸಿದ್ಧಳಾಗಿದ್ದೀನಿ. ಅಮ್ಮ, ಚರುವಾದ ಆಸೆಗೆ ಆಹುತಿಯಾಗಿ ಕುಲಕೋಟಿಗಳನ್ನು ರವರವಾಗಿ ನರಕಕ್ಕೆ ತಡಬೇಡಿ. ನಿಮ್ಮ ಕಣ್ಣಿಗೆ ಕವಿದಿರುವ ಕಾಮದ ಮುಸುಕನ್ನು ಚಿತ್ತಿಸಿದ್ದು ಈ ಧರ್ಮದ ಕಡೆಗೆ ದೃಷ್ಟಿ ಬೇಡಿ. ಇಲ್ಲ ಇಲ್ಲ, ಸಾಧ್ಯವಿಲ್ಲ ಜಯಕೀರ್ತಿ. ಇಷ್ಟು ಕೇಳಿಕೊಂಡ್ರು ಕನಿಕರ ಬಾರದೆ ನಿನಗೆ? ತಿರಸ್ಕರಿಸಲ್ಪಟ್ಟ ಮೋಹ ದ್ವೇಷಕ್ಕೆ ತಿರುಗಿದರೆ ನೀನು ಬದುಕಬಲ್ಲೆಯಾ? ನಾನು ಸತ್ರವು ಚಿಂತೆ ಇಲ್ಲ ತಾಯಿ. ಹಾಗಾದ್ರೆ ಅನುಭವಿಸುವಂತೆ ಮೊದಲು ನನ್ನನ್ನು ಕರೆದುಕೊಂಡು ಹೋಗಿ ಮಹಾರಾಜರ ಸನ್ನಿಧಿಯಲ್ಲಿ ಬಿಡು. ಮೃತ್ಯು ಬಂದು ನಿನ್ನ ಕುತ್ತಿಗೆ ಮುಯ್ಯುವುದನ್ನು ನೋಡಬೇಕಂತೆ. ಮಹಾರಾಣಿ, ಸದ್ಗುರುವಿನ ಕೃಪೆಯಿಂದ ಕರೆತಂತೆ. ಮತ್ತೇಕೆ ಹೀಗಿದ್ದೀರಿ? ಕೇಳಬೇಡ, ಕೇಳಬೇಡ ಭಯಂಕರ ಸಮಾಚಾರ. ಸುಳ್ಳು ನಂಬಲಾರೆ. ವಿಶ್ವ ಜಗತ್ತೇ ಎದುರು ನಿಂತು ಹೇಳಿದ್ರು ನನ್ನ ಮನಸ್ಸು ಒಪ್ಪದು. ನಡೆಯದೇ ಇದ್ದ ಘಟನೆಗಳನ್ನು ಹುಟ್ಟಿಸಿ ನಾನು ಸನ್ನಿಧಿಯಲ್ಲಿ ಕತೆ ಕಟ್ಟುತ್ತಿಲ್ಲ. ಆತನ ಮೇಲೆ ಅಧಿಕವಾದ ಗೌರವವಿತ್ತು. ಒಡ ಹುಟ್ಟಿದ ಅಣ್ಣನೆಂದೇ ಭಾವಿಸಿ ಪೂಜಿಸುತ್ತಿದ್ದೆ. ಆದರೆ ನನ್ನ ಗೌರವ ಪೂಜೆಗಳಿಗೆ ಸಿಕ್ಕ ಪ್ರತಿಫಲ ಅವನ ಅಪರಾಧಕ್ಕೆ ಸರಿಯಾದ ಶಿಕ್ಷೆ ಶಿರಚ್ಛೇದನ. ಅದರ ವಿನಃ ಆತ್ಮಗೌರವ ಉಳಿಯದು. ನನ್ನ ಪ್ರಾಣ ಉಳಿಸಿದ ಪುಣ್ಯಾತ್ಮನಾಗಿದ್ದ ನಿನ್ನನ್ನು ಸಾರಿಸಿಕೊಟ್ಟು ನನ್ನ ಬಾಳಿನಲ್ಲಿ ಅಮೃತ ತುಂಬಿದ ಮಹಾನ್ ಭಾವ ಅವನ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ಗುಟ್ಟು ಬಯಲಾಗದಂತೆ ನಿಮ್ಮ ಹಸ್ತದಿಂದಲೇ ವಧಿಸಬೇಕು. ರಾಣಿ, ಕ್ಷತ್ರಿಯರು ನೀವು, ನ್ಯಾಯ ರಕ್ಷಣೆ ನಿಮ್ಮ ಕರ್ತವ್ಯ. ತೆಗೆದುಕೊಳ್ಳಿ ಕಠಾರಿಯನ್ನು, ಕರೆಸಿ. ನನ್ನ ಕಣ್ಮುಂದೆಯೇ ವಹಿಸಲ್ಪಟ್ಟ ಆದವರ ಹಿತಶ್ರೀ ಮುಗಿದಾಗಲಿ. ಇಲ್ಲ, ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಾಗದಿದ್ದರೆ ನಿಮ್ಮ ಪತ್ನಿಯಾದ ನನ್ನನ್ನು ಸ್ವಾಧೀನಪಡಿಸಿ ನೀವು ರಾಜ್ಯಭ್ರಷ್ಟರಾಗಿ ಸನ್ಯಾಸ ಸ್ವೀಕರಿಸಬೇಕಾಗುತ್ತದೆ. ಎಚ್ಚರ. ಮಂಗಳ, ಮನದಿಯ ಮಾನ ಹೆಚ್ಚು, ಸೇವಕರ ಪ್ರಾಣ ಹೆಚ್ಚು. ನಿಮ್ಮ ಕೈಯಿಂದ ಸಾಧ್ಯವಾಗದಿದ್ದರೆ ಕಟುಕರಿಗೆ ಅಪ್ಪಣೆ ಮಾಡಿ. ನಾಳೆ ಸಂಜೆಯೊಳಗೆ
ಆ ನೀಚನ ಮದುವೆ ಆಗ್ಲೇಬೇಕು. ಯಾರಲ್ಲಿ? ಜಯಕೀರ್ತಿ ಎಲ್ಲಿದ್ದರು, ಹೇಗಿದ್ದರು ಬಂಧಿಸಿ ನಾಳೆ ಸೂರ್ಯಾಸ್ತಮಯಕ್ಕೆ ಸರಿಯಾಗಿ ನೇರ ಹಾಕಿಬಿಡಿ. ಇದು ರಾಜಾಜ್ಞೆ. ಅಲ್ಲದೆ ಏನ್ ಮಾಡ್ಲಿ, ಮಾತಿ ಮುಂಚೆ ಬೊಂಬೆ ಮಾಡಿ ಬೊಂಬೆ ಮಾಡಿ ದಿವಸ ಹಾಕ್ಬಿಡ್ತೀಯ. ಎಷ್ಟು ದಿವಸ ಅಂತ ನಿಮ್ ಜೊತೆಲಿರೋದು? ನನ್ನ ಮಿತ್ರ ಏನಾದ್ನು, ರಾಜ್ಕುಮಾರಿ ಏನಾದ್ನು, ನಾನು ಅವ್ರು ನೋಡ್ಬೇಕಲ್ಲ. ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಚೆನ್ನಾಗಿದ್ದಾರೆ ಅಂತ ನನಗೆ ಗೊತ್ತಾಗೋದು ಹೇಗೆ? ಅದೆಲ್ಲ ನನಗ್ ಗೊತ್ತು. ನೋಡೋ, ನಿನ್ನ ಕೈ ಮುಗಿತೀನಿ, ಕಳಿಸ್ಕೊಡು. ಕಳಿಸ್ಕೊಡ್ಬೇಕಾ? ನೀನೇ ಕಳಿಸ್ಬೇಡ, ನಾನೇ ಹೋಗ್ತೀನಿ. ಉಂಗ್ರ ಉಂಗ್ರ ನಿನ್ ಕೈ ಕೊಟ್ರೆ ನಿನ್ ಕಪ್ ಚೇಷ್ಟೆ ಮಾಡ್ತೀನಿ. ಮಾಡಲ್ಲ, ಖಂಡಿತ. ಉಂಗ್ರ ಮಾತ್ರ ನಾನೇ ಕಳಿಸ್ತೀನಿ. ಭವಿಷ್ಯ ಎಲ್ಲಿಗೆ ಹೋಗಿದ್ಯೋ ಮಿತ್ರ? ಎಷ್ಟು ದಿವಸ ಸಂಗಡೆಯ? ರಾಜ್ಕುಮಾರಿ, ನೀವಿಬ್ರು ಈ ರೀತಿ ಜೊತೆಯಲ್ಲಿರೋದು ನೋಡಿದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತೇ? ಅದನ್ನು ಹೇಳೋದಾಗಲ್ಲ, ನಾಳೆ ಹೇಳ್ತೀನಿ. ಮಹಾಪ್ರಭುಗಳ ಅಪ್ಪಣೆ. ಯಾವ ಅಪರಾಧಕ್ಕಾಗಿ ಶಿಕ್ಷೆ? ನಾನು ಬಲ್ಲೆ ರತ್ನ, ಇದು ಮಹಾರಾಜರ ಅಪ್ಪಣೆಯಲ್ಲ, ಮಹಾರಾಣಿಯ ಅಪ್ಪಣೆ, ಮಹಾರಾಣಿಯ ಅಪ್ಪಣೆ. ಸೂರ್ಯನಲ್ಲಿ ನನ್ನದು ಮಹಾರಾಜರ ಅಪ್ಪಣೆ. ಯಾರ ಅಪ್ಪಣೆ ಆದ್ರೇನು, ಮುಟ್ಟೋದಕ್ಕೆ ನಾನು ಅವಕಾಶ ಕೊಡಲ್ಲ. ಮನಸ್ಸು ಮಾಡಿದ್ರೆ ಅವನನ್ನು ಉಳಿಸಬಹುದು, ಅವನು ಸಾಯಲೇಬೇಕು. ಇಷ್ಟೇಕೆ ಆಕ್ರೋಶ? ನನ್ನ ಮಾನಭಂಗಕ್ಕೆ ಪ್ರಯತ್ನ ಪಟ್ಟ ಆಗಲ್ಲ ಅವನು. ಅಯ್ಯೋ, ನಾನು ಇದನ್ನ ನಂಬಲಾರೆ. ನೀನು ನಂಬಿದ್ರೇನು ಬಿಟ್ರೇನು? ತೊಗೇ ಸಾದಿಂಗ ಇಲ್ಲ, ಅಭಯ ನೀಡುವ ತನಕ ನಾನು ನಿನ್ನ ಪಾದವನ್ನು ಬಿಡಲಾರೆ. ಇವಳನ್ನು ಕಾರಾಗಾಗಿ ತಳ್ಳಿ, ಅಪರಾಧಿಯನ್ನು ಗಲ್ಲಿಗೇರಿಸಿದ ಮೇಲೆ ಆಚೆಗೆ ಬಿಡಿ. ಪ್ರಭು ಮೋಸಗಾರರು, ಕರುಣೆಗೆ ಅಯೋಗ್ಯರು. ಬನ್ನಿ. ನಗಾರಿಸದ್ದು ಅಪರಾಧಿಯನ್ನು ಗಲ್ಲಿಗೆ ಹಾಕುವ ಸಿದ್ಧತೆ. ಕಂಬನಿಯ ಕಡಲಿನಲ್ಲಿ ನಾ ಮುಳುಗಿ
ಕೊನೆಗೂ ನಿಮ್ಮ ಅನ್ಯಾಯದ ಪದಾಕಿನ ಹಾರಿಸಿ ಬಿಟ್ರ. ನೀನು ಕಾರಾಗೃಹದಲ್ಲಿದ್ದವಳು ಇಲ್ಲಿಗೆ ಹೇಗೆ ಬಂದೆ? ಭವಾನಿ ಕೃಪೆಯಿಂದ. ಏನಾಗಬೇಕು? ನಿಮ್ಮ ಅನ್ಯಾಯಕ್ಕೆ ತುತ್ತಾಗಿ ಪ್ರಾಣ ತೆತ್ತಿರುವ ನನ್ನ ಪ್ರೇತಮ ದೇಹ ನನಗೆ ಬೇಕು. ಅದು ಮಾತ್ರ ಸಾಧ್ಯವಿಲ್ಲ. ನಮ್ಮಿಂದ ಗಲ್ಲಿಗೆ ಅಂತ ಅಂತ್ಯಕ್ರಿಯೆ ನಮ್ಮಿಂದಲೇ ಆಗಬೇಕು. ಇದು ಯಾವ ನ್ಯಾಯ? ನಾವು ಅನುಷ್ಠಾನದಲ್ಲಿ ಇಟ್ಟುಕೊಂಡಿರುವ ನ್ಯಾಯ. ಸೇವಕರೇ, ಕಾರಾಗೃಹದಿಂದ ತಪ್ಪಿಸಿಕೊಂಡು ಬಂದಿರುವ ಯಾರನ್ನು ನನ್ನ ಸ್ಥಳದಲ್ಲೇ ಇವಳನ್ನು ವಧಿಸಿಬಿಡಿ. ಮುಗಿದು ಹೋಗ್ಲಿ ಈ ಪ್ರಣಯಗಳ ಕಥೆ. ಅದನ್ನು ಮುಗಿಸುವ ಶಕ್ತಿ ಸ್ವಯಂ ಈಶ್ವರನಿಗೂ ಇಲ್ಲ. ನನಗಿದೆ, ನೋಡ್ತೀನಿ. ಇದು ಅನ್ಯಾಯದ ಪರಮಾವಧಿ ಮಹಾರಾಜ. ರಾಕ್ಷಸಿ ಕೈಗೊಂಬೆಯಾಗಿ ರಾಜ್ಯ ಪಾಲಿಸುತ್ತಿರುವ ಅವಬೇಕಿ, ಮೌನ ಬೇಕಿ. ನಿಮ್ಮಂಥ ಅನ್ಯಾಯಗಳಿಗೂ ರಾಕ್ಷಸರಿಗೂ ಆಧಾರವಾಗಿರುವ ಈ ಸಾಮ್ರಾಜ್ಯವು ಉಳಿಯಕೂಡದು. ಪರಮೇಶ್ವರಿ, ಜಗದೀಶ್ವರಿ, ಪಾಪಿಗಳಿಗೆ ಆಶ್ರಯ ಕೊಟ್ಟು ಘೋರ ಪಾಪಗಳನ್ನು ಪ್ರಚೋದಿಸುತ್ತಿರುವ ಈ ಸಿಂಹಾಸನ ಉಳಿದು ಹೋಗಲಿ. ಇವಳು ಮಂತ್ರ ತಂತ್ರಗಳ ಶಕ್ತಿಯಿಂದ ಸಾಮ್ರಾಜ್ಯವನ್ನೇ ಹೊಡೆದಿರುವ ಮಾತುಗಾತಿ. ಹಿರಿಯರೇ, ಶೂಲಕ್ಕೆ ಏರಿಸಲ್ಪಟ್ಟಿದ್ದವನು ಇಲ್ಲಿಗೆ ಹೇಗೆ ಬಂದೆ? ನನ್ನ ದಯದಿಂದ. ಆ ಮಾರ್ತಾಂಡನಿಗೂ ಹೇಳಿದೆ, ಹೇಳಿದೆ. ಈ ದೇಹದ ಮುಖೇನ ಈಗ ಮಾತನಾಡುತ್ತಿರುವವಳು ಮಂಜರಿ. ಮಂಜರಿ? ಮಂಜರಿ, ಹೌದು. ನಿನ್ನನ್ನು ಹೊಂದಲೇಬೇಕೆಂದು ಹಠ ತೊಟ್ಟೆ. ಅದಕ್ಕಾಗಿ ಸರ್ವ ವಿಧದಿಂದಲೂ ಪ್ರಯತ್ನಿಸಿದೆ, ಸಾರ್ಥಕವಾಗಲಿಲ್ಲ. ಕೊನೆಗೆ ಈ ಉಪಾಯ ಹುಡುಕಿದೆ.
ಮಹಾರಾಣಿ ಮಹಾರಾಣಿ ಮಹಾರಾಜ ಮಹಾರಾಣಿ ಮಹಾರಾಣಿ ನಿಲ್ಲು ಇಷ್ಟೊತ್ತು ಏನ್ ಮಾಡ್ತಾ ಇದ್ದೀರಾಣಿ? ದೇವ್ರ ಪೂಜೆ ಮಾಡ್ತಾ ಇದ್ದೆ. ತಮ್ಮ ಮುಖ ಏಕೆ ಇಷ್ಟು ಕಳೆ ಬಂದಿದೆ? ಅಪರಾಧಿಯನ್ನು ಗಲ್ಲಿಗೇರಿಸಲು ಅಪ್ಪಣೆ ಕೊಟ್ಟ ಮೇಲೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ವಿಧವಾದ ವೇದನೆ. ನಾವು ಧರ್ಮದಿಂದ ನಡೆಯಲ್ಲವೆಂದು ನನ್ನ ಅಂತರಾತ್ಮ ಹೇಳ್ತಾ ಇದ್ದೀರಾಣಿ. ಇದರಲ್ಲಿ ಅಧರ್ಮವಾದರೂ ಏನಿದೆ ಪ್ರಭು? ರಾಜನೀತಿಯನ್ನು ಅನುಸರಿಸಿ ಅಪರಾಧಿಗೆ ತಕ್ಕ ಶಿಕ್ಷೆ ವಿಧಿಸಿದ್ದೇವೆ. ನೀವು ನಿಶ್ಚಿಂತೆಯಿಂದಿರಿ ಪ್ರಭು. ಎಂಥ ದಿವ್ಯವಾದ ಪುಷ್ಪ ನಿರ್ಗಂಧ. ಮನಸ್ಸಿಗೆ ಬೇಸರವಾದಾಗ ಜಗತ್ತೇ ನೀರಸವಾಗಿ ತೋರುತ್ತೀರಾಣಿ. ಭವಿಷ್ಯ ಇನ್ನೆಲ್ಲಿ ಭವಿಷ್ಯ? ಭವಿಷ್ಯನ ಭವಿಷ್ಯವೇ ಮುಗಿದೋಯ್ತು. ನಿನ್ನ ನಾಲ್ಗೆ ಸೇದ ಹೋಗ, ನನ್ನ ಸಂಕಟ ನನಗೆ. ಯಾರದು? ನೀನ? ನಾನೇ. ಸಾಯವಾಗ ಮುಖ ನೋಡಕ್ ಬರದೆ ಸತ್ತ ಮೇಲೆ ಹೆಣಾವರ ಬಂದ್ರು ಅಂದಾಕ. ನನ್ನ ಮಿತ್ರ ನೇಣ ಹಾಕ್ಬಿಟ್ರು, ನನ್ನ ಮಿತ್ರ ನೇಣ ಹಾಕ್ಬಿಟ್ರು. ಈಗ ಯಾಕೆ ಬಂದೆ? ನಿನ್ನ ಬಿಡಿಸೋಣ ಅಂತ ಬಂದೆ. ಬಿಡಿಸು ಬಿಡಿಸು, ನನ್ನ ಮಿತ್ರ ನೇಣ ಹಾಕಿ ಒಬ್ಬೊಬ್ಬರು ಕೂಡ ಚಿಕ್ಕ ತೋರಣ ಹಾಕಿಬಿಡ್ತೀನಿ. ನನಗೆ ಉಂಗ್ರ ಹಾಕೊಡೋದು ಎಷ್ಟು ಮೋಸ ಮಾಡಿಬಿಟ್ಟೆ, ನಮ್ಮನ್ನೆಲ್ಲ ಹಾಳು ಮಾಡಿಬಿಟ್ಟೆ. ಈಗಲಾದ್ರೂ ಉಂಗ್ರ ಕೊಡು. ಎಲ್ಲಿ ಹೋದ್ರು ಬಿಡಲ್ವೇ, ಎದುರಿಗೆ ಎಂಟ್ಕೊಂಡ್ಬಿಡ್ತಲ್ಲ, ಏನು ಹೋಗ್ಬಾರ್ದೀಗ ಗಂಗಡ. ನನ್ನನ್ನು ಸ್ಮರಿಸಿದ ಕಾರಣ? ಈ ಹೋದ್ರು ಬಿಡ್ತಾ ಇಲ್ಲ. ಒಂದು ವೇಳೆ ನಿನ್ನ ತಲೆ ಆಗಿರಿಸಬೇಕು ಅಂತ ಇದಿಷ್ಟ ಇರಬಹುದು. ಹುಡುಕ ಚಿಚಿ, ಮನುಷ್ಯನ ಯಾರನ್ನ ಹುಡ್ಕೊಂತಾರ? ಮನುಷ್ಯ? ಹೌದು, ನಿನ್ನ ಮಿತ್ರ ಜೈಕೀರ್ತಿ. ಜೈಕೀರ್ತಿ ಇದ್ದಾನೆ. ಏನ್ ಮಾಡ್ಬೇಕು? ಬೇಕು ಹೌದೆ, ಇದ ಹೊರತೆ ಅಷ್ಟೊಂದು ಸುಲಭವಲ್ಲ. ಅಲ್ಲಿ ಭೂತ ಪ್ರೇತಗಳೆಲ್ಲ ಇದೆ. ನನ್ನ ಮಿತ್ರನಿಗೋಸ್ಕರ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಓಹೋ, ಅಷ್ಟೊಂದು ಧೈರ್ಯ ಇದೆಯೇ? ಹಾಗಿದ್ದ ಮೇಲೆ ನಾನು ನಿಮ್ ಜೊತೆಗೆ ಬರ್ತೇನೆ. ಬರ್ತೀಯಾ? ಬಾ. ನೀನಿದ್ದ ಮೇಲೆ ಭೂತ ಪ್ರೇತ ಪೀಡೆ ಪಿಶಾಚಿ ಯಾವುದು ನನ್ನ ಅಂಟಲ್ಲ. ನಡಿ ನಡಿ. ಇದೇ ಮಾರ್ತಾಂಡ ಗುಹೆ, ಇಲ್ಲೇ ಇರೋದು ಅಮೃತ ಸಂಜೀವಿನಿ. ನೋಡು, ಅದ್ರ ಬಾಯೊಳಗೆ ಅಮೃತ ಸಂಜೀವನಿ ಇದೆ, ಕೈ ಹಾಕಿ ತಗೋ. ಅದ್ರ ಬಾಯೊಳಗೆ ಕೈ ಹಾಕ್ಬೇಕ? ಇಷ್ಟೊಂದು ಪೌರುಷ ಕೊಚ್ಕೊಂತೀಯ, ಹೋಗಿ ತಗೊಂಡ್ ಬಾ. ಕೊಚ್ಕೊಂತಿದ್ದೆ, ಆದ್ರೆ ಈಗೇನು ಒಂಥರ, ಆದ್ರೂ ಹೋಗ್ಬೇಕ. ನಮ್ಮ ಮಿತ್ರನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಲೇಬೇಕು. ಧೈರ್ಯವಾಗಿರು.
ನೋಡಿದೆಯೋ ಪ್ರತಾಪ, ಏನ್ ಹೇಳ್ತೀಯ? ನಿನ್ನ ಮಿತ್ರನ ತಲೆ ಮೇಲೆ ಸುರಿ. ಓಹೋ, ಇದು ಬೇರೆ ಇದೆಯಲ್ಲ. ಮಿತ್ರ, ಭವಿಷ್ಯ ಇಷ್ಟು ದಿವಸ ನಾನು ಏನಾಗಿದ್ದೆ? ಹೂವಾಗಿ ನನ್ನ ನೆದೆ ಮೇಲೆ ಕೂತಿದ್ದಪ್ಪ. ಅದೊಂದು ದೊಡ್ಡ ಸಂಗತಿ, ಆ ವಿಷಯ ಸಾವಕಾಶವಾಗಿ ಹೇಳ್ತೀನಿ. ಮೊದಲು ನೀನು ಉದಯಗಿರಿ ಹೋಗಿ ರಾಜಕುಮಾರ ಯೋಗಕ್ಷೇಮ ವಿಚಾರಿಸ್ತಕ್ಕದ್ದು. ಇಲ್ಲ ಮಿತ್ರ, ಇಲ್ಲ, ಮಹಾರಾಣಿಯ ನೋಡ್ಬೇಕು, ನೋಡ್ಬೇಕು. ನನ್ನ ತಲೆ ಮೇಲೆ ಬಂದಿರೋ ಅಪರಾಧ ನಾನು ಕಳ್ಕೋಬೇಕು ಮಿತ್ರ, ಕಳ್ಕೋಬೇಕು. ಯಾವಾಗ ಕಳ್ಕೊಳ್ಳ, ಬಳಸೋದಕ್ಕೆ ಕಾರಣಿದ್ದೀನಲ್ಲ, ನೀನ್ಯಾಕೆ ಯೋಚನೆ ಮಾಡ್ತೀಯ? ಕಣ್ಮುಚ್ಚು. ಮುಚ್ಚಿದ್ಯಾ? ಈಗ ನೀನೆಲ್ಲಿ ಹೋಗಬೇಕು? ಉದಯಗಿರಿ. ನನ್ನ ಮಿತ್ರನನ್ನು ಉದಯಗಿರಿಯ ಮಹಾರಾಣಿ ಸಮ್ಮುಖಕ್ಕೆ ಕಳಿಸ್ತಕ್ಕದ್ದು. ನೀನು? ಹೌದು. ಜೈಕೀರ್ತಿ ಭೂತವೋ ಅಥವಾ ವಿಸ್ಮೃತಿಯಲ್ಲಿ ನಾನು ಸತ್ಯ ಗಲ್ಲಿಗೇರಿಸಲ್ಪಟ್ಟವನು ಶಶಿಯಿಂದ ಹೇಗೆ ಬದುಕಿ ಬಂದಿರುವೆ? ಈ ಮಾಯನಾರಿಯ ದುರೀಕ್ಷೆಯಿಂದ ಏನಂದೆ ನಿನ್ನ ನಾಟಕ ಇಲ್ಲುವಂತೆ ನೋಡಿದ ಈ ಮಂತ್ರಗಾರರ ಮಾಯಾಜಾಲ. ವಂಚಕಿ, ನಿನ್ನ ಕುಟಿಲ ತಂತ್ರದಿಂದ ಇನ್ನೆಷ್ಟು ದಿವಸ ಆಟ ಕಟ್ಟಬಲ್ಲೆ? ತುತ್ತು ಕೂಳಿಗಾಗಿ ಕೈ ಚಾಚಿಕೊಂಡು ಸನ್ನಿಧಿಯಲ್ಲಿ ಬಿದ್ದಿದ್ದ ನಾಯೆ ಸ್ವಯಂ ಮಹಾರಾಜರ ಸಮ್ಮುಖದಲ್ಲಿ ಮಹಾರಾಣಿಗೆ ಅವಮಾನ ಮಾಡುತ್ತಿದ್ದೀಯ. ಮಹಾರಾಣಿ? ನನ್ನ ಮಾತೃ ಸ್ವರೂಪಳಾದ ಮಹಾರಾಣಿಯಲ್ಲ, ಮಹಾರಾಣಿಯ ದೇಹದಲ್ಲಿ ಅಡಗಿರುವ ಕಾಲಸರ್ಪ. ಮಿತಿ ಮೀರಿತು ಪ್ರಭು, ಹಿರಿಯ ಶಸ್ತ್ರವನ್ನು ಹಾರಿಸಿದ ರುಂಡವನ್ನು ಬಿಸಿ ನೆತ್ತರದ ಹೋಬಳಿಯಾಡಿ ನಿಮ್ಮ ಮರದಿಯ ಗೌರವ ಕಾಪಾಡಿ. ಬೇಡ ರಾಜೇಂದ್ರ, ಈ ವಂಚಕೆಯ ಮಾತುಗಳಿಗೆ ಮರಳಾಗಬೇಡಿ. ದೇಹ ನಿಮ್ಮ ಮುತ್ತಿನ ಸತಿಯಾಗಿದ್ದರು ಅದರಲ್ಲಿ ವಾಸವಾಗಿದ್ದು ಮಾತನಾಡುತ್ತಿರುವವಳು ನನ್ನ ಪರಮ ಶತ್ರು ವಂಚಕಿ. ಬಾಯಿಗೆ ಬಂದಂತೆ ಹರಡುತ್ತಿರುವ ಈ ಅನುಮಾನ ನಾಲಿಗೆಯನ್ನು ಸೇರಿಸಿರಿ. ದೇಹವನ್ನು ಕತ್ತರಿಸಿ ಚೂರು ಚೂರು ಮಾಡಿ ವೇಳಹದ್ದುಗಳಿಗೆ ಉಣಬಡಿಸಿ. ಏಕೆ ಏಕೆ ಸುಮ್ಮನೆ ನಿಂತಿದ್ದೀರಿ? ಈ ಅದಮನ ಆರ್ಬಿಟ್ಟು ಕಂಡು ನಿಮ್ಮ ಕೆಚ್ಚು ಕರಗಿ ಹೋಯ್ತೆ, ತೋಳುಗಳಲ್ಲಿ ತುಳುಕಾಡುತ್ತಿದ್ದ ಶಕ್ತಿ ನಾಶವಾಗಿ ಹೋಯ್ತೆ, ಸತಿಗೆ ಅವಮಾನವಾಗುತ್ತಿದ್ದರೂ ಸಹ ಸಹಾಯನ ತಲೆ ಬಗ್ಗೆ ನಿಲ್ಲುವಷ್ಟು ಹೀರ ಸ್ಥಿತಿ ಗೆಳೆದು ಹೋಯ್ತೆ ನಿಮ್ಮ ಶೌರ್ಯ. ಹೇಳಿತನ ಸಾಕು ಮಾಡಿ, ನಿಮ್ಮ ಕೈಲಿ ಸಾಧ್ಯವಾಗಿದ್ದರೆ ನನಗೆ ಅಪ್ಪಣೆ ಕೊಡಿ. ಈ ಪಾಪಿಯನ್ನು ಕ್ಷಣಾರ್ಧದಲ್ಲಿ ಮುಗಿಸಿ ನನ್ನ ಅವಮಾನದ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ದ್ರೋಹಿ, ನಿನ್ನ ಮೃತ್ಯುವನ್ನು ಸ್ಮರಿಸಿಕೋ. ರಾಜ, ರಾಜ ಪ್ರಭು, ಅನ್ನ ಬಿಟ್ಟ ಧನಿನಿ, ನಿನ್ನ ಮೇಲೆ ಖಡ್ಗವತರು ನನ್ನನ್ನು ಪ್ರಚೋದಿಸಿದೆ. ಅಕ್ಕರೆಯ ಮಾತುಗಳಿಗೆ ಮರಳಾಗಬೇಡಿ, ಹಾರಿಸಿ ರುಂಡವನು. ಬೇಡ, you
ಇಲ್ಲ ಸಾಧ್ಯವಿಲ್ಲ, ನಾನು ಕೊಲ್ಲಲಾರೆ. ದ್ರೋಹಿ, ನೀನು ಮಾಡಿದ ದ್ರೋಹಕ್ಕೆ ನಿನ್ನ ಆಹುತಿ ಆಗಲೇಬೇಕು. ನಿನ್ನ ಅದ್ಭುತ ಮಹಿಮೆಗೆ ಮೆಚ್ಚಿ ನಿನ್ನನ್ನು ಸ್ಮಶಾನಕ್ಕೆ ಕಳಿಸಲು ಮಗಳನ್ನ ಮಮತೆಯಿಂದ ಕ್ಷಮಿಸಷ್ಟು ನಿನ್ನ ಪಾಪಗಳು ವಿಪರೀತವಾಗಿ ಹೋಯಿತು. ಮಂಗಳಾದೇವಿ ದೇಹ ಬಿಟ್ಟು ಹೊರಗೆ ಬಾ. ನಿನಗೆ ಜನ್ಮ ಕೊಟ್ಟವನು ನಾನು. ವಿದ್ಯೆ ಕಲಿಸಿ ವಿಷಗನ್ನೆಯಾಗಿ ಬೆಳೆಸಿದ ಅಪರಾಧ ನನ್ನದು. ನನ್ನ ಅಪರಾಧಕ್ಕೆ ಶಿಕ್ಷೆ ನಿನ್ನ ಬೋಧೆ. ಜೈ ಪರಮೇಶ್ವರ. ಸ್ವಾಮಿ ಮಂಗಳ. ಜಯಕೀರ್ತಿ. ಜಯಕೀರ್ತಿ, ಇದೆಲ್ಲ ಏನು? ಈ ಪೂಜ್ಯರು ಯಾರು? ಅಮ್ಮ, ನಿಧಾರವಾಗಿ ಹೇಳ್ತೀನಿ. ಅಯ್ಯೋ, ಇಷ್ಟೊಂದು ಅನಾಹುತ ಮಾಡಿದ್ದೀನಿ ನಾನು. ಅಮ್ಮ ಚಿಂತಿಸಬೇಡಿ ತಾಯಿ. ನನ್ನ ಪಾಯಿ ಮಾ ಸುರತೀಯ ಪಾಯಿ ಮಾ ನಂಬಿದೆ ನಿನ್ನ ಪದ ಪಂಕೇಜ ಪಾಯಿ ತೇಜ ಕರುಣಾಮಯ ಕಾಮಿತ ಫಲ ಸಲು ಕರುಣಿಸೋ ಭೋಗ ಭಾಗ್ಯಗಳ ತಲೆ ಕೊಡು ಭಕ್ತ ಬಾಂಧವರು ಎನ್ನಿಸಿರುವ ಭೋಗ ಭಾಗ್ಯಗಳ ತಲೆ ಕೊಡುವ ಭಕ್ತ ಬಾಂಧವರು ಎನ್ನಿಸಿರುವ ಲೋಕ ಪೂಜಿತರು ನೀವೆಲ್ಲ ಏಕೆ ಪಂಥ ಬಿಡಿ ಸರಿಯಲ್ಲ ಲೋಕ ಪೂಜಿತರು ನೀವೆಲ್ಲ ಏಕೆ ಪಂಥ ಬಿಡಿ ಸರಿಯಲ್ಲ ಮಾನವನ ಮೊರೆ ಕೇಳಿ ಬಂದು ಬೇಗದಲ್ಲಿ ದಯ ತಾಳಿ ನೊಂದ ಮಾನವನ ಮೊರೆ ಕೇಳಿ ಬಂದು ಬೇಗದಲ್ಲಿ ದಯ ತಾಳಿ ತಂದೆ ಶಾಪವನ್ನು ಕಳೆ ಮಹಿಮಾ ಚಂದವಾಗಲೋ ನನ್ನ ಜನುಮ ಶಾಪವನ್ನು ಕಳೆ ಮಹಿಮಾ ಚಂದವಾಗಲೋ ನನ್ನ ಜನುಮ ಕರುಣಿಸೋ ನಾಗರಾಜ ಕರುಣಿಸೋ ನವ್ಯ ತೇಜ ಕರುಣಾಮಯ ಕಾಮಿತ ಕಲಸಲು ಕರುಣಿಸೋ ನಾಗರಾಜ ಭಕ್ತಿ
ಎಂಬ ಘನ ಶಕ್ತಿಗೊಲಿದು ನೀ ರಕ್ಷಿಸಯ್ಯ ಫಣಿರಾಜ ಜಗ್ತಗೈದು ದಯ ಸೂಕ್ತ ರೀತಿಯಲ್ಲಿ ಮುಕ್ತಿ ತೋರು ಮಹಾರಾಜ ಕರುಣಿತೋ ನಾಗರಾಜ ಕರುಣಿತೋ ನವ್ಯ ತೇಜ ನಾಗರಾಜ ನವ್ಯ ತೇಜ ಮಂಗಳ, ಹಿಂದೆ ನಿನಗೆ ವರ ಕೊಟ್ಟಿದ್ದಂತೆ ಇಂದು ಪ್ರತ್ಯಕ್ಷನಾಗಿದ್ದೆ. ನಿನಗೇನು ಬೇಕು ಮಗು? ಪ್ರಭು, ಜಯಕೀರ್ತಿ ತಂದೆಗೆ ನಿಜರೂಪ ಬರುವಂತೆ ಅನುಗ್ರಹಿಸಬೇಕು. ಇದು ಶಿವನ ಪಾದೋತ್ತ. ಜಯಕೀರ್ತಿ, ಇದನ್ನು ನಿನ್ನ ತಂದೆಯ ಮೇಲೆ ಪ್ರೋಕ್ಷಿಸಿದರೆ ನಿಜರೂಪ ಬರುತ್ತದೆ. ಇದನ್ನು ನಿನ್ನ ಗುರುಗಳ ಕೈಲಿ ಕೊಟ್ಟು ಆಶ್ರಮಕ್ಕೆ ಕಳುಹಿಸು. ನೀನು ಚಂದ್ರಗಿರಿಗೆ ಹೋಗಿ ನಿನ್ನ ಸತಿಯೇ ಗುರುದೇವ. ಸಾಕಿ, ಕೈ ಕಟ್ಟಿದ್ದೀನಿ ತಾಯಿ. ಹಿಂದೇನೆ ಸ್ವಲ್ಪ ದಿವಸ ಇರಲಿ, ದೇವರಿಚ್ಛೆ ಹೇಗಿದೆಯೋ ನೋಡೋಣ. ಬನ್ನಿ, ದಯಮಾಡಿ. ನನ್ನ ಮಗ ಬದುಕಿದ್ದಾನೆಯೇ? ಬದುಕಿದಾನಮ್ಮ. ನಿನ್ನ ಪತಿ? ಇದ್ದ ಹಾಗೆ ನಾನೇ ನಿಜರೂಪ ಬಂದಿದೆ. ಶಾಪ ಮಾತ್ರ ದೇವಿ 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 ಏನಿದು? ನನಗೆ ಶಾಪ ಮೋಚನೆ ಆಯ್ತು. ಅಯ್ಯೋ, ನನ್ನ ಮಗನು ಅಲ್ಪಾಯಸ್ಸಿನಿಂದ ಹೋದ ಮೇಲೆ ನನಗೆ ಮನಗಿದ್ದಾನೆ. ಸರಿ, ನನ್ನ ಮಗ ಬದುಕಿದ್ದಾನೆ. ನಾಗರಾಜನ ಶಾಪ ಫಲಿಸ್ಲಿ. ಇಲ್ಲ ಇಲ್ಲ, ಎಲ್ಲಿ ನನ್ನ ಮಗ? ಬನ್ನಿ ತೋರಿಸ್ತೇನೆ. ಎಂಥ ಕೆಟ್ಟ ಸಮಾಚಾರ ತಾಯಿ. ವಿಧಿಲೀಲೆ ಪಡವೆ ಮೃಗಗಳ ಬಾಯಲ್ಲಿ ಸಿಕ್ಕಿ ರಾಜಕುಮಾರಿಯು ಸತ್ತು ಹೋದಳಂತೆ. ಅಯ್ಯೋ, ಇಷ್ಟು ದುಃಖವನ್ನು ಸಹಿಸಿಕೊಂಡು ನಾನು ಹೇಗೆ ಬದುಕಿರಲಿ? ನನಗೆ ಸಾವು ಬರಬಾರದೆ. ಶಾಂತಿ ತಾಯಿ. ಈಗ ಅನಾಯಕವಾಗಿರುವ ನಮ್ಮ ಸಿಂಹಾಸನದ ಮೇಲೆ ಯಾರನ್ನಾದರೂ ತಂದು ಕೂರಿಸಿ ಪಟ್ಟಾಭಿಷೇಕ ಮಾಡಲೇಬೇಕು. ಮಾಡಿ, ನನಗೆ ರಾಜವೂ ಬೇಡ, ನನ್ನ ಪ್ರಾಣವೂ ಬೇಡ. ರಾಜಕುಮಾರಿಯ ಕೈ ಹಿಡಿದ ನನ್ನ ಮಗನನ್ನು ಸಿಂಹಾಸನದ ಮೇಲೆ ಪಟ್ಟಾಭಿಷೇಕ ಮಾಡಿ. ಸರಿ. ಸಭಾಸದರೆ, ಆಶ್ರಿತರೆ, ಪ್ರಿಯ ಜನಗಳೇ, ಚಂದ್ರಗಿರಿಯ ರಾಜಪುತ್ರಿ ರತ್ನಕುಮಾರಿಯು ಸತ್ತು ಹೋಗಿರುವುದರಿಂದ ಅವರನ್ನು ಮದುವೆಯಾಗಿದ್ದ ನನ್ನ ಮಗನೇ ಈ ಸಿಂಹಾಸನಕ್ಕೆ ಅಧಿಕಾರಿ ಎಂದು ಮಹಾರಾಣಿಯವರು ನಿರ್ಧರಿಸಿ ಈ ಪಟ್ಟಾಭಿಷೇಕಕ್ಕೆ ಶವರಿಸಿದ್ದಾರೆ. ಶಾಸನವನ್ನು ಹೊರಡಿಸಿದ ಮಹಾರಾಣಿಯವರು ಸಾರ್ವಜನಿಕರ ಮುಂದೆ ಬಂದು ತಮ್ಮ ಅಭಿಪ್ರಾಯವನ್ನು ಏತಕ್ಕೆ ವ್ಯಕ್ತಪಡಿಸಲಿಲ್ಲ? ಪುತ್ರಿಯ ವಿಯೋಗದಿಂದ ಕಣ್ಣೀರಿಡುತ್ತಿರುವ ಮಹಾರಾಣಿಯವರು ಅಂತಃಪುರದಿಂದ ಹೊರಗೆ ಬರಲು ಸಿದ್ಧರಾಗಿಲ್ಲ. ಒಪ್ಪೋಣ, ಆದರೆ ಅವರ ಆತ್ಮೀಯ ಸೇವಕರಾದ ನಮಗೇಕೆ ಅವರ ದರ್ಶನ ಸಿಕ್ಕುತ್ತಿಲ್ಲ? ಅದು ಅವರ ಇಚ್ಛೆ ಅಲ್ಲ, ಇದು ನಿಮ್ಮ ಇಚ್ಛೆ ಎಂದು ತೋರುತ್ತದೆ. ಬಂದಿದ್ದಾರೆ ಮಂತ್ರಿಗಳೇ, ಇದರಲ್ಲೇನೋ ವಾಸಿರಬೇಕು. ರಾಜಕುಮಾರಿಯು ಸತ್ತಿಲ್ಲವೆಂದು ನನ್ನ ಅಂತರಾತ್ಮ ಹೇಳ್ತಾ ಇದೆ. ಹೌದು, ಯಾವ ಆಧಾರದಿಂದ? ರಮಲ, ಜ್ಯೋತಿಷ, ಲೌಕಿಕಗಳ ಆಧಾರದಿಂದ, ಸರ್ವಸಾಕ್ಷಿಯಾದ ಪರಮೇಶ್ವರನ ಕೃಪೆಯಿಂದ. ನಿಮಗೆಲ್ಲ ಬುದ್ಧಿ ಕೆಟ್ಟಿದೆ. ಸಾಧ್ಯ ಇಲ್ಲ ಮಂತ್ರಿಗಳೇ. ಹುಟ್ಟಿದ ಆರಭ್ಯ ಪಂಚಾಂಗ ಕೈ ಹಿಡಿದಿರುವ ಈ ಪಂಡಿತನ ತರಕ ಸುಳ್ಳಾದರೆ ಜ್ಯೋತಿಷವೇ ಸುಳ್ಳು. ನನ್ನಲ್ಲಿರುವ ಸಕಲ ಶಾಸ್ತ್ರವನ್ನು ಸುಟ್ಟು ಭಸ್ಮ ಮಾಡಿ ದೇಶಾಂತ ಹೋಗಲು ಸಿದ್ಧರಾಗಿದ್ದೆ. ಈಗ ನಿಮ್ಮ ಪಾಂಡಿತ್ಯ ಪ್ರತಿಭೆಯ ಪರೀಕ್ಷೆ ಬೇಕಾಗಿಲ್ಲ. ಇದು ಕಿರೀಟ ಧಾರಣೆ ಉತ್ಸವ. ಮಹಾರಾಣಿಯವರ ಅಭಿಪ್ರಾಯದಂತೆ, ಮಹಾಜನಗಳ ಅಭಿಮತದಂತೆ ನಾನು ನನ್ನ ಮಗನನ್ನು ಈ ಸಿಂಹಾಸನ ಮೇಲೆ ಕೂರಿಸುತ್ತೇನೆ. ಇದನ್ನು ತಡೆಯಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ದುಡುಕಬೇಡಿ ಮಂತ್ರಿಗಳೇ. ನಿಮ್ಮ ಮಗ ರಾಜಕುಮಾರಿಯನ್ನು ಲಗ್ನವಾಗಿ ಈ ರಾಜ್ಯಕ್ಕೆ ಅಧಿಪತಿ ಆಗಿದ್ದರೂ ರಾಜಕುಮಾರಿ ಇಲ್ಲದೆ ಒಬ್ಬನೇ ಸಿಂಹಾಸನದ ಮೇಲೆ
ಮೇಲೆ ಕುಳಿತು ಕಿರೀಟ ಧರಿಸಿಕೊಳ್ಳುವುದು ಈ ದೇಶದ ನೀತಿಗೆ ವಿರುದ್ಧ. ಸತ್ತಿರುವ ರಾಜಕುಮಾರಿಯನ್ನು ಸ್ವರ್ಗದಿಂದ ಭೂಮಿಗೆಳೆ ತಂದು ನನ್ನ ಮಗನ ಪಕ್ಕದಲ್ಲಿ ಕೂಡಿಸುವುದು ಅಸಾಧ್ಯ. ರಾಜಕುಮಾರ ಸತ್ತಿಲ್ಲ ಮಂತ್ರಿಗಳೇ. ಎಷ್ಟು ಸಂತೋಷ! ನಮ್ಮ ಪಂಡಿತರ ಪಾಂಡಿತ್ಯ ಅಸಾಧಾರಣವಾದದ್ದು. ಬಾಂಕು ಬಾ, ಪಟ್ಟಾಭಿಷೇಕ ಆಗಿ ಹೋಗಲಿ. ನಿನ್ನ ಪತಿಯ ಸಮೀಪಕ್ಕೆ ಬಾ. ಅವನು ನನ್ನ ಪತಿಯಲ್ಲ. ಹಾಗಾದರೆ ಲಗ್ನವಾಗಿದ್ದು ಸುಳ್ಳೆ. ನಿಜ, ಆದ್ರೆ ಇವನಲ್ಲ. ಪತಿಯನ್ನು ಪತಿಯಲ್ಲವೆಂದು ತಿರಸ್ಕರಿಸುವವರಿಗೆ ಶಿರಚ್ಛೇದನವೇ ನಮ್ಮ ರಾಜ್ಯದ ನೀತಿ. ಅನ್ಯ ಪುರುಷನನ್ನು ಪತಿ ಎಂದು ಸ್ವೀಕರಿಸಲು ಹೇಳುವ ನಿಮಗೂ ಅದೇ ಶಿಕ್ಷೆ. ತಿಳಿದಿಲ್ಲವೇ? ನನ್ನ ಮಗನು ನಿನಗೆ ಅನ್ಯ ಪುರುಷನೇ. ನಾನು ಲಗ್ನವಾಗಿದ್ದು ನಿಮ್ಮ ಮಗನನ್ನಲ್ಲ, ಅವನಂತೆ ಇರುವ ಮತ್ತೊಬ್ಬ ಮಹಾನುಭಾವನನ್ನು. ಯಾರು ಯಾರವನು? ನಾನೇ ಮಂತ್ರಿಗಳೇ, ನಾನೇ. ಸ್ವಾಮಿ! ಯಾರು ನೀನು? ಅದು ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಮಂತ್ರಿಗಳೇ. ನನ್ನ ಮಗನಂತೆ ನಿನಗೆ ರೂಪ ಇರುವುದೆಂದು ತಿಳಿದು ನನ್ನ ಸೊಸೆಯನ್ನು ಈ ಸಾಮ್ರಾಜ್ಯವನ್ನು ಅಪಹರಿಸಲು ಬಂದೆಯ? ಈ ದುಷ್ಕೃತ್ಯಕ್ಕೆ ಇವರ ಸಹಾಯವೂ ಇದೆಯೋ? ಸೇವಕರೇ, ಬಂಧಿಸಿ ಅಲ್ಲಿ. ಪಟ್ಟಾಭಿಷೇಕದ ಬದಲು ರಕ್ತಾಭಿಷೇಕ ಆಗಿ ಹೋಗಲಿ. ಅಮ್ಮ